ವಿದ್ಯಾವಂತರಾಗಿ ಹಿಂತಿರುಗಿ ಬಂದಿದ್ದಾರೆ. ಬಹಳ ವರ್ಷಗಳ ನಂತರ ಸ್ವದೇಶಕ್ಕೆ ಬಂದಿರುವ ಅವರನ್ನ ನಿಮಗೆಲ್ಲ ಪರಿಚಯ ಮಾಡಿಸಿಕೊಡಬೇಕೆಂಬುದೇ ಈ ದಿವಸ ನಡೆಯಲಿರುವ ಸಮಾರಂಭದ ಮುಖ್ಯ ಉದ್ದೇಶ. ನಾಡಿಗೆ ಮತ್ತು ನುಡಿಗೆ ನನಗಿಂತ ಹೆಚ್ಚಾಗಿ ಅವರು ಸೇ ಸಲ್ಲಿಸುತ್ತಾರೆ ಎಂಬ ಭರವಸೆ ನನಗಿದೆ. ಈ ಪ್ರಜೆಗಳ ಪ್ರೀತಿ ವಾತ್ಸಲ್ಯ ನೆನಪ ನಮ್ಮನ್ನು ನಮ್ಮ ರಾಜ್ಯನ ಇಷ್ಟು ಮಟ್ಟಿ ಕಾಪಾಡ್ತಾ ಇರೋದು. ರಾಜ್ಯನ ಕಾಪಾಡ್ತಾ ಇರೋದು ಈ ಜನರ ಪ್ರೀತಿ ವಾತ್ಸಲ್ಯ ಅಲ್ಲ ಅಣ್ಣ, ಪ್ರತಿ ಶಕ್ತಿ ಕುರಿ ಮಂದೆ ಹಾಗಿರೋ ಹೇಡಿಗಳನ್ನ ಕಟ್ಟಾಳೋ ರೆಟ್ಟಗಳಲ್ಲಿ ಸಿಂಹಬಲ ಇರಬೇಕು. ಯುವರಾಜರು ಮನ್ನಿಸಬೇಕು. ಯಥಾರಾಜ ತಥಾ ಪ್ರಜಾಂತರ ಹಿರಿಯರು, ತಾವು ಪ್ರಜೆಗಳನ್ನೇ ಹೇಡಿಗಳು ಅಂತ ಅನ್ನೋದಾದ್ರೆ ಅಲ್ಲಿಗೆ ನಾವು ಹೇಡಿಗಳು ಅಂತ ತಾನೇ ಅಭಿಪ್ರಾಯ. ಎಲ್ಲಿನ ಪ್ರಜೆಗಳು ಸಿಂಹದ ಮರಿಗಳು. ಪ್ರಜೆಗಳೇ, ಈ ಕತ್ತಿಗೆ ಎದುರಾಗಿ ತೋಳೆತ್ತಿ ಹೋರಾಡಬಲ್ಲ ಕೆಚ್ಚೆದೆಯ ಕಲೆಗಳು ಯಾರಾದರೂ ಸರಿ, ಹೋರಾಟಕ್ಕೆ ಸ್ವಾಗತ. ಈ ಗಂಡ ನೆಲದಲ್ಲಿರೋರೆಲ್ಲ ಶಂಡರೆ ಅಂತ ನೀವು ಪ್ರಮಾಣ ಮಾಡಿ ತೋರಿಸ್ಕೊಡಿ. ನನ್ನ ಜೊತೆ ಹೋರಾಟಕ್ಕೆ ನಿಲ್ಲೋ ಪರಾಕ್ರಮಗಳು ಯಾರೂ ಇಲ್ಲ ಅನ್ನೋದು ಈಗ ಅರ್ಥ ಆಯ್ತು. ಬೇಷ್ ಬೇಷ್, ನಿನಗೆ ನಮ್ಮ ಯುವರಾಜರನ್ನು ಎದುರಿಸಿ ಹೋರಾಡುವಷ್ಟು ಧೈರ್ಯ ಸಾಮರ್ಥ್ಯ ಇದೆ? ಸ್ವಲ್ಪ ಪ್ರಯತ್ನ ಪಟ್ಟು ನೋಡೋಣ ಅಂತ ಮಹಾಸ್ವಾಮಿ. ದುರಹಂಕಾರಿ, ನೀನೆಷ್ಟು ನಿನ್ ಯೋಗ್ಯತೆ ಎಷ್ಟು. ನಮ್ಮಣ್ಣನ ಹೆದರಿಸೋಕೆ ವಿದೇಶದಲ್ಲೇ ಯಾರು ಇರಲಿಲ್ಲ, ಅವನ ಮುಂದೆ ನೀನೊಂದು ಹುಳು. ಯಾರು ಹುಳು ಅನ್ನೋದನ್ನ ನಿರ್ಧಾರ ಮಾಡೋರು ಮಹಾಸ್ವಾಮಿ. ಕಮಲ, ವಿದ್ಯೆಗೆ ವಿನಯನೇ ಭೂಷಣ. ಮೊದಲು ಕಲಿಬೇಕಾದ ಪಾಠ ಮಾತಾಡೋದು ಸರಿಯಲ್ಲ. ಪಂಜು, ವಿಕ್ರಮ್, ನಡೆಯಲಿ ನಿಮ್ಮ ಪಂದ್ಯ. Thank you.
ನೀನು ಮಾತಾಡೋ ತಪ್ಪು ರಾಜನೇ ಆಗಲಿ ಪ್ರಜನೇ ಆಗಲಿ ಬಡವನೇ ಆಗಲಿ ಬಲ್ಲಿದನೇ ಆಗಲಿ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ನೀನು ಮಾಡ್ತಾ ಇರೋ ಈ ಕಾರ್ಯ ಖಂಡಿತ ನಮಗೆ ಗೌರವ ತರೋಲ್ಲ ಮೊದಲು ನಿನ್ನ ಸೋಲನ್ನ ನೀನು ಒಪ್ಪಲೇಬೇಕು ನನ್ನ ಪ್ರೀತಿಯ ಪ್ರಜೆಗಳೇ ಶೌರ್ಯ ಸಾಹಸ ಶಕ್ತಿ ಯಾವತ್ತೂ ಯಾರೊಬ್ಬನ ಸ್ವತ್ತಲ್ಲ ಒಬ್ಬ ಮನುಷ್ಯ ಒಂದು ಕಾರ್ಯ ಸಾಧನೆ ಮಾಡ್ತಾ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೊಂದು ಶ್ರಮ ತಪಸ್ಸು ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಬೇಕು ಇಂಥ ವೀರ ನಮ್ಮ ನಾಡಿನಲ್ಲಿ ಇದಾನಲ್ಲ ಅಂತ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಮಹಾಸ್ವಾಮಿಯವರು ನಿಮ್ಮನ್ನು ಕರೀತಿದ್ದಾರೆ ಇಂಥ ಧೈರ್ಯ ಇಂಥ ಕೈಚುಳಕ ಹ್ಯಾಕ್ ಸಂಪಾದನೆ ಮಾಡಿದೆ ನೀನು ತಮ್ಮ ಆಶೀರ್ವಾದ ಈ ಮಣ್ಣಿನ ಗುಣ ನಮ್ಮ ತಾಯಿ ದಿನ ವಾತ್ಸಲ್ಯದಿಂದ ಮಾಡಿಕೊಡೋ ರಾಗಿ ರೊಟ್ಟಿ ಪ್ರಭಾವ ಮಹಾಸ್ವಾಮಿ ನಿಮ್ಮ ತಾಯಿ ಮಾಡೋ ರೊಟ್ಟಿನಲ್ಲಿ ಅಷ್ಟೊಂದು ಶಕ್ತಿ ಇದೆಯೇ ರುಚಿ ನೋಡಿದ್ರೆ ಕೈಗುಣ ಗೊತ್ತಾಗಲ್ವ ಹಾಗಾದ್ರೆ ನನಗೊಂದು ಸ್ವಲ್ಪ ತಂದು ಕೊಡ್ತೀಯ ಅಗತ್ಯವಾಗಿ ಮಹಾಸ್ವಾಮಿ ದಿವಾನ್ರೆ ಈ ವೀರನಿಗೆ ದೇಶವೇ ಮೆಚ್ಚುವಂತ ಬಹುಮಾನ ಕೊಟ್ಟು ಕಳಿಸಿ ಮಹಾಸ್ವಾಮಿ ಆ ಬಹುಮಾನ ನಾನೇ ಕೇಳಬಹುದೇ ಅಗತ್ಯವಾಗಿ ಕೇಳು ನಮ್ಮ ಊರಿನಲ್ಲಿ ಕೆಲವು ಜನ ದುಡಿಯೋದು ಭೂಮಿ ಇಲ್ಲದೆ ಕಷ್ಟ ಪಡ್ತಾ ಇದ್ದಾರೆ ತಾವು ದೊಡ್ಡ ಮನಸ್ಸು ಮಾಡಿ ಕೋಟೆ ಪಕ್ಕದಲ್ಲಿರೋ ಮೈದಾನನ ಬಿಟ್ಟುಕೊಟ್ರೆ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತಾರೆ ಆಹಾ ಕೇಳಿದ್ರೂ ಎಷ್ಟೊಂದು ನಿಸ್ವಾರ್ಥ ನನ್ನ ಪ್ರೀತಿಯ ಪ್ರಜೆಗಳೇ ಇವನು ಹೆಸರಿಗೆ ಮಾತ್ರ ಪಂಜುವಲ್ಲ ನಮ್ಮ ನಾಡಿನ ಜನಕ್ಕೆ ಬೆಳಕು ಕೊಡುವಂತಹ ಪಂಜು ಈ ತರಹದ ಕೋರಿಕೆಯ ಪ್ರಕಾರ ಬಂಕಾಪುರದ ಜನಗಳಿಗೋಸ್ಕರ ನಮ್ಮ ಕೋಟೆಯ ಪಕ್ಕದ ಮೈದಾನವನ್ನು ಬಹುಮಾನವನ್ನಾಗಿ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಈ ವೀರ ತರುಣನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿಮಾನದಿಂದ ಬಹದ್ದೂರ್ ಗಂಡು ಅನ್ನೋ ಬಿರುದನ್ನು ಕೊಟ್ಟಿದ್ದೇವೆ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಗೆಳೆಯರ ಪಾಲಿಗೆ ಆಟದ ಚೆಂದು ಪ್ರೇಮದಿ ಬೆರೆತರೆ ಹೂವಿನ ಚೆಂದು ಗೆಳೆಯರ ಪಾಲಿಗೆ ಆಟದ ಚೆಂದು ಪ್ರೇಮದಿ ಬೆರೆತರೆ ಹೂವಿನ ಚೆಂದು ಬೈರಿಯ ಆಟಕ್ಕೆ ದುರುಳರ ಕೂಟಕ್ಕೆ ರೋಷದಿಯ ರಂಗುವ ಫಿರಂಗಿ ಕುಂಡು ಫಿರಂಗಿ ಕುಂಡು ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಆ
ಜೊತೆ ಎಂದು ತಲೆಬಾಗಿಸುವ ಧರ್ಮದ ತನ್ನ ಉಸಿರೆಂದೆನುವ ಸಜ್ಜಕ್ಕೆ ಎಂದು ತಲೆಬಾಗಿಸುವ ಧರ್ಮದ ತನ್ನ ಉಸಿರೆಂದೆನುವ ದ್ರೋಹಿಗಳದೆಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಚಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಬಡವರಿಗೆಂದು ನೆರಳಾಗಿರುವ ಸವಿ ಮಾತನಿಸಿ ಜೇನಾಗಿರುವ ಬಡವರಿಗೆಂದು ನೆರಳಾಗಿರುವ ಸವಿ ಮಾತನಿಸಿ ಜೇನಾಗಿರುವ ಬಡವರ ರಕುತವ ಹೀರುವ ಕಾಡುವ ಸಿರಿವಂತನಿಗೆ ಸಿಡಿಲಾಗಿರುವ ಸಿಡಿಲಾಗಿರುವ ಗಂಡು ಎಂದರೆ ಕಂಡು ಭೂಪತಿ ಕಂಡು ಪಂಚಾಪುರದ ಬೆಂಕಿ ಚೆಂಡು ಮಹತ್ತೂರು ಕಂಡು ಮಹತ್ತೂರು ಕಂಡು ನಯ ವಿನಯ ನಿನ್ನ ಗುಣ ಇವುಗಳೆಲ್ಲ ನಿನ್ನ ವಂಶದ ಗೌರವವನ್ನೇ ಎತ್ತಿ ಹಿಡಿಯತಕ್ಕಂಥದ್ದು ನಾಡಿಗೆ ನಮ್ಮೆಲ್ಲರಿಗೂ ಕೀರ್ತಿ ತರುವಂತಹದ್ದು ಕಲ್ಯಾಣವ ನಮ್ದೆಲ್ಲ ಹಾಗಿರ್ಲಿ ಮೊದಲು ಒಳಗಡೆ ಹೋಗಿ ನಿನಗೆ ಜನ್ಮ ಕೊಟ್ಟಿದ್ದಾಳಲ್ಲ ತಾಯಿ ದೇವರು ಆಕೆ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿ ಪಾಪ ನಾಚಿಕೆ ದುಃಖ ಸಂತೋಷ ಅಂತ ತಡ್ಕೊಳಕ್ ಆಗದೆ ಹೃದಯ ಹಿಡಿ ಮಾಡಿಕೊಂಡು ಕೂತಿದ್ದಾರೆ ನಡಿ 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 ಉತ್ತಮ ಪುರುಷಗೆ ಪಿತನಿಗೆ ಸಾಕೆ ಸಾಕೆ ಈ ನಿನ್ನ ಹಾಡು ಕೇಳಿ ಅಗಸರ ಮನೆಯಿಂದ ಮತ್ತೆ ಮೈ ಕೈಗೇನು ಪೆಟ್ಟಾಗ್ಲಿಲ್ಲ ತಾನೆ ಯುವರಾಜರ ಜೊತೆಯಲ್ಲಿ ಹೋರಾಡಿ ಸೋರಿಸ್ಬಿಟ್ಟಿರ್ತಲ್ಲಪ್ಪ ಆ ವೈಭವ ನೋಡೋದಕ್ಕೆ ನಾನಲ್ಲಿರ್ಲಿಲ್ವಲ್ಲ ನಿಮ್ ತಂದೆ ಕೀರ್ತಿ ಉಳಿಸ್ಬಿಟ್ಟಪ್ಪ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಹೊರತು ನರಿ ಹುಟ್ಟು ನನ್ನ ಮಾತನ್ನ ಸಾರ್ಥಕ ಮಾಡಿಬಿಟ್ಟೆಪ್ಪ ಓ ನಮ್ಮ ಹತ್ರ ಆಶೀರ್ವಾದ ಮಾಡಲ್ವೇನೋ
ನೀವು ಚೆನ್ನಾಗಿ ಬದುಕಪ್ಪ. ಒಳ್ಳೆ ಗಂಡನ ಮದುವೆಯಾಗಿ ಸುಖವಾಗಿ ಬದುಕು. ಏಯ್, ಅತ್ತೆ ಹೇಳಿದ್ ಕೇಳಿದ್ಯಾ? ಗೊತ್ತಾಗ್ಲಿಲ್ಲ. ಅಯ್ಯೋ ಪೆದ್ದೆ, ನೀನೇ ಪೈಲ್ವಾನ್ ಭೀಮ, ಹೀರಾದಿನ ಗುಲಾಮ. ಏನಂತೆ? ನಾನು ನಿನ್ನ ಗುರು? ಸೋರುವ ಮನೆಗಿಂತ ಆಲದ ಮರ ಲೇಸು, ಹೊರಕು ಕಂಬಳಿ ಲೇಸು ಬೆಚ್ಚಿಗಿರಬಹುದು. ಈ ಗಯ್ಯಾಳಿ ಸೊತ್ತಿಗಿಂತ ಮುಳುಗಿಡವೇ ಲೇಸು ಎಂದ ಈ ಸರ್ವಜ್ಞ. ನಿನಗೆ ತಾಳಿ ಕಟ್ಟೋದು ಒಂದೇ, ತಾಳಿ ಹಾಕೊಂಡು ಕಾಶಿಗೆ ಹೋಗೋದು ಒಂದೇ, ಅಲ್ವಲ್ಲ? ಹೌದಂತೆ ಕೇಳು. ತಪ್ಪು ತಾನೆ, ಮತ್ತು ನೋಡಿ ಅವನ್ನ. ನೀನೆ ದೊಡ್ಡಮ್ಮ, ನಾನು ಹೆಂಡತಿ ಆಗೋಳು. ಒಬ್ಬ ಸಾಮಾನ್ಯ ಹಳ್ಳಿ ಹುಂಬ ಹೋರಾಟದಲ್ಲಿ ನಿನ್ನಂತ ಅವನು ಮಣ್ಣು ಮುಕ್ಕಿಸ್ತಾಂದ್ರೆ ಅವನ ಮಣ್ಣು ಮುಕ್ಕಿಸ್ತ. ಅಣ್ಣ ಅಡ್ಡ ಬರದೇ ಇದ್ರೆ ತೋರಿಸ್ತಿದ್ದೆ ನಾನು ಯಾರು ಅಂತ. ಸಾಕು ವೀರಣ್ಣ, ನಿನ್ನಿಂದ ಕೋಟೆ ಪಕ್ಕದಲ್ಲಿರೋ ನನ್ನ ಆಟದ ಮೈದಾನ ಕೈ ಬಿಟ್ಟು ಹೋಯ್ತು. ಅಂದ್ರೆ? ಅಂದ್ರೆ ಏನು ಅಣ್ಣ, ಅದನ್ನ ಆ ಬಂಕಾಪುರದ ವೀರನಿಗೆ ಬಹುಮಾನ ಕೊಟ್ಬಿಟ್ಟ. ಅಣ್ಣ ಕೊಟ್ಟವನು, ಅವನ್ ತಗೊಂಡು. ಕಮಲ, ನಾನ್ ಹೊತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡೇನು? ನಿನ್ನ ಆಟದ ಮೈದಾನ ಎಲ್ಲೂ ಹೋಗಲ್ಲ, ಡೋಂಟ್ ವರಿ. ಆ ನೆಲ ನಾವನ್ನ ಹ್ಯಾಗ ದಕ್ಕಿಸ್ಕೋತಾನೋ ನಾನು ನೋಡ್ತೀನಿ. ಘಮಘಮ ಘಮಘಮ ಭಗೀರಥಿ ಅವ ಎಲ್ಲಿ? ಒಂದ್ ಹತ್ತು ರೊಟ್ಟಿನ ಇಟ್ಟಾಗ ಬಿಸಾಕು. ಅಪ್ಪ ಉಪ್ಪ ಇಲ್ಲ ಮತ್ತೆ ನಿಮಗೋಸ್ಕರನೇ ರೊಟ್ಟಿ ಮಾಡಿರೋದು. ರೊಟ್ಟಿ ಬೇಕು ರೊಟ್ಟಿ ಅಂತ ದೊಡ್ಡ ಭಾಷ ಇದು. ನಿನಗಲ್ಲಪ್ಪ, ಮಹಾರಾಜರಿಗೆ 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 ಏನು ಮಹಾರಾಜರಿಗೆ ಅಂತ ಮೂತ್ರೋತ್ತರ ಮಾಡಿದ್ದೇನೆ ರಾಗಿ ರೊಟ್ಟಿನ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಈಗ 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 ಬೇಗ ಬೇಗ ಇಲ್ಬಾರ್ದು ನೋಡು. ಮಹಾರಾಜರು ನಮಗೆ ಪ್ರತ್ಯಕ್ಷ ದೇವರ ಸಮಾನ. ನಾವು ತಿಂದು ಮೆಚ್ಚಿದ್ದನ್ನ ಅವ್ರು ಬರಬಹುದೇ? ತಪ್ಪಲ್ವ? ಈ ತಪ್ಪೆ ತಲೆಗೆ ಅಷ್ಟು ಎಲ್ಲಿಂದ ಬರ್ಬೇಕು? ಹೋಗೋ. ಮತ್ತೆ ನನಗೆ ಬೇರೆ ರೊಟ್ಟಿ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಇಲ್ಲ, ಅವಾಗ ಕೊಟ್ಟಂಗೆ ಬಿಸಿ ಬಿಸಿ ಹಾಕ್ಕೊಡ್ತೀಯೋ? ಕೊಡ್ತೀನಿ. ಕೊಡೋದೇ ಕೊಡೋದೇ, ನೀನ್ ನಂಬಕ್ಕಾಗಲ್ಲ. ಅಲ್ಲಿ ತನಕ ಮೂಲಂಗಿ ತಿಲ್ಲ. ಇಲ್ಲಪ್ಪ, ಮೂಲಂಗಿ ಮಲ್ಲ. ಇನ್ನು ಮಲ್ಲನಿಗೆ ಮೂಲಂಗಿ ಮಿಸ್ಲು, ರಾಜನಿಗೆ ಒತ್ತಿ ಮಿಸ್ಲು. ಇನ್ನು ಪಂಜು ಪಂಜು ಮಹಾರಾಜರು ಬಯಸಿದ ಬಡವ್ರ ಮನೆ ಭಕ್ತಿಯಿಂದ ಕೊಟ್ಟು ಆಶೀರ್ವಾದ ಪಡ್ಕೋ. ನಾನು ಹೇಳಿದ್ದೆ ಅನ್ನೋದು ನಾಪ್ತಾ ಇದೆ ತಾನೆ? ಮಹಾಸ್ವಾಮಿಗಳ ಹತ್ರ ಅತಿಯಾಗಿ ಮಾತಾಡ್ಬೇಡ, ಗಂಭೀರವಾಗಿ ನಡ್ಕೊಳ್ಳು. ನಾನೇನು ಹಾಗೆ ಇರ್ತೀನಿ? ಅವ್ರು ಮಾತಾಡ್ತೀರ ಏನ್ ಮಾಡೋದು? ಇನ್ನೇನ್ ಮಾಡೋದು? ಮಾತಾಡೋದು ನೋಡೋ. ರೊಟ್ಟಿ ರುಚಿಯಾಗಿದೆ ಅಂತ ಕೈಲಿರೋದಂತ ಬಾಯಲ್ಲಿ ಇಟ್ಕೊಂಡ್ಬಿಡ್ಬೇಡ. ನಿನ್ನಂತಹ ಹರಕ ಬಾಯ ಅಲ್ಲ ನಂದು, ಅದು ದೇವ್ರಿಗೆ ಮೀಸಲು. ಅದೇ ಎಲ್ಲಿ ಅದು? ಅದೇ ಮಾತನ್ ಬಂದೆ. ರಾಧಕ್ಕ ನೀರು ಹೋಗಿದ್ದಾಳೆ. ಹಾ ಹಾ ಸತ್ಯ, ಮಳೆ ಹೋಗಿದ್ದು ನಿಂತಾಗಾಯ್ತು. ಬರ್ಲಮ್ಮ ಬರ್ಲಪ್ಪ. ಅದೇ ಇವಳೆಲ್ಲ ಹೊಂಟೋದ್ಲು ಅಂತ ಕೇಳಿದೆ. ಅಮ್ಮ ಹೇಳಿದ್ರು ನೀರು ಹೋಗಿದ್ದಾಳೆ ಅಂತ. ನೀನ್ ಇಲ್ಲಿದ್ದೀಯ? ಕುದುರೆ ಮೇಲೆ ಕುತ್ಕೊಂಡಿದ್ದೀಯಾ? ಸವಾರಿ ಮಾಡ್ಬೇಕಾ? ಮಾಡು ಮಾಡು. ನಿನ್ನ ಮಕ್ಕಕ್ಕೆ ಸವಾರಿ ಬೇರೆ, ಇದೇ ಕೆಳಗೆ. ಪಂಜು, ನಾನು ಬರ್ತೀನಿ ನಿನ್ ಜೊತೆಲಿ. ಎಲ್ಲಿಗೆ? ಅರಮನೆಗೆ. ಹಾ, ನೀನು ಅರಮನೆಗೆ? ಏನ್ ಮಹಾರಾಣಿ ನೀನ್ ಬರ್ತಾ ಇದ್ದೀಯ ಅಂತ ನಿನ್ ಸ್ವಾಗತಕ್ಕೆಲ್ಲರೂ ಸಿದ್ಧ ಮಾಡ್ಕೊಂಡಿರ್ತಾರೆ. ಇಳಿಯ ಕೆಳಗೆ. ಇಳಿಯಲ್ಲ. ಇಳಿಯ ಕೆಳಗೆ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಇಳಿಯೋದಿಲ್ಲ. ಕೂತ್ಕೊಂಡ್ಬಿಡಿ, ಕೂತ್ಕೊಂಡು ನಿಧಾನವಾಗಿ ಸವಾರಿ ಮಾಡು. ಸ್ವಲ್ಪ ಹಲ್ಲಿ ಗಿಂಜು. ನಾನು ಬರ್ತೀನಿ ಅಂದ್ರೆ ಬೇಡವಂತೆ ಹೋಗು.
बरी रोटी गुत मनुष्य अभ्यास तले गल नमरमने नम महाराज नम राजकुमारी नानी बरोद यारपने यात पड़ी अंत निन्कन अरमन केस अंत राजकुमारी नंत किरक तो यह रोटी महास्वामी तीन अंत आसे पटोण अंत बंदे अनिष्ठान नम अरमने नाय कूड़ा मुसल राजकुमारी तीन अन्द बे इत तिस्कार योग्यते बाय मुझ नान नागन हद्बस्टर नहीं बहळ तप माड्बिट्टे तंगि तिन्नो अन्न देवरिगे समान इदन्न काळनल्लि ओदियुवंत महापराध बेरोंदिल्लम्म इंथ अल्परिगे ना सलिगे कोडोदु नम्म गौरवक्के कळंक नीनु आड्ता इरो मातु अल्पर बायिंद बरबेके होरतु विदेशक्के होगि व्यासंग माडि विशाल मनोभाव बेळेसिकोंडु बंदिरो निन्नंतवळ बायिंद अल्लम्म पंजु ನನ್ನ ತಂಗಿ ಪರವಾಗಿ ನಾನು ನಿನ್ನ ಕ್ಷಮಾಪಣೆ ಕೇಳ್ಕೊಳ್ತೀನಿ ಮಹಾಸ್ವಾಮಿ ಮಹಾಸ್ವಾಮಿ ಬಾ रोटी तुम्बा रुचि श्रमजीवी तीन ऊट महास्वामी श्रमजीवी नम देश जीवन आड़ियाे कष्ट अकुक तक परहार सूचस नम कर्तव्य ಇದು ನಿಮ್ಮ ತಾಯಿ ಮಾಡಿದ ರೊಟ್ಟಿನಪ್ಪ ಹೌದು ಮಹಾಸ್ವಾಮಿ ಹಾಗಿದೆ ಮಹಾಸ್ವಾಮಿ ಆಹಾ ಅಮೃತ ಅಮೃತ ಅವರ ಕೈಗುಣನೇ ಅಂತದ್ದು ಮಹಾಸ್ವಾಮಿ ಕಸನ ರಸ ಮಾಡಿಬಿಡತಾಳೆ ಅವರ ಕೈನ ಊಟ ತಿಂದಿದ್ದವರೇ ನಮ್ಮ ಹಳ್ಳಿ ಯಾರು ಇಲ್ಲ ಅಮ್ಮ ಮಹಾಸ್ವಾಮಿ ಅವರಿಗೆ ರೊಟ್ಟಿ ಬೇಕಂತೆ ಅಂದ್ರೆ ಅಯ್ಯೋ ಆನಂದಕ್ಕೆ ಪಾರವೇ ಇಲ್ಲ ಮಹಾಸ್ವಾಮಿ ಪಾರವೇ ಇಲ್ಲ ನಿಮ್ಮ ತಾಯಿ ಮೇಲೆ ನಿಂತಿರೋ ಭಕ್ತಿ ಪ್ರೀತಿ ವಿಶ್ವಾಸ ತುಂಬಾ ದೊಡ್ಡಪ್ಪ ಮಹಾಸ್ವಾಮಿ ನಮ್ಮ ತಾಯಿ ಹೇಳ್ತಾ ಇರ್ತಾಳೆ ತಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆಯವರು ತಮ್ಮನ್ನ ಹೆಗಲ ಮೇಲೆಲ್ಲ ಕೂರಿಸಿಕೊಂಡು ಆಟಾಡಿಸ್ತಾ ಇದ್ರಂತೆ ತಮ್ಮೂ ಕೂಡ ನಮ್ಮ ತಂದೆಯವರಿಗಿಂತ ಬಹಳ ಬಹಳ ಪ್ರೀತಿಯಂತೆ ನಮ್ಮ ತಾಯಿ ಇದನ್ನೆಲ್ಲ ಜ್ಞಾಪಿಸಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಮಹಾಸ್ವಾಮಿ ಮಹಾಸ್ವಾಮಿ ಅತಿಯಾಗಿ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ ನಾನು ಇಲ್ಲಿ ಬರುವಾಗಲೇ ನಮ್ಮಮ್ಮ ಹೇಳಿದ್ಲು
ಮಹಾಸ್ವಾಮಿ ಅವರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀಯಾ? ಪೊಳ್ ಪೊಳ್ಳಾಗಿ ಮಾತನಾಡಬೇಡ, ಸ್ವಲ್ಪ ಗಂಭೀರವಾಗಿರೋದನ್ನ ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ ಅಂತ ಕಾಣಿಸ್ತದೆ. ಪರವಾಗಿಲ್ಲಪ್ಪ, ಮಾತಾಡು ಮಾತಾಡು. ಏನ್ ಮಾತಾಡ್ಲಿ ಸ್ವಾಮಿ? ತಮ್ಮನ್ನು ನೋಡ್ತಾ ಇದ್ರೆ ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ನನ್ನ ನಾಲ್ಗೆನೆ ಹೊರಡ್ತಾ ಇಲ್ಲ ಮಹಾಸ್ವಾಮಿ. ನಿನ್ನ ಮಾತು ರೊಟ್ಟಿಯಷ್ಟೇ ರುಚಿಯಾಗಿ. ಹೌದೇ ಮಹಾಸ್ವಾಮಿ, ಇನ್ನೊಂದೆರಡು ರೊಟ್ಟಿ ಹಾಕ್ಲಾ? ಸಾಕು ಸಾಕು. ಇದು ಪ್ರಭುಗಳು ಪಂಜುವಿಗೆ ದಯಪಾಲಿಸಬೇಕಾದ ಭೂಸ್ವಾಧೀನದ ಪತ್ರ. ಪಂಜು ಮಹಾಸ್ವಾಮಿ, ಇಂದಿನಿಂದ ನೀನು ಆ ಜಮೀನಿನ ಒಡೆಯ. ಒಡೆಯರ್ ತಾವು ದುಡಿ ಮಹಾಸ್ವಾಮಿ. ಇನ್ನು ಅಪ್ಪನೇ ಆದ್ರೆ ನಾನು ಹೋಗಿ ತರ್ತೀನಿ. ಓದು ಮುಗಿದ ಮೇಲೆ ನಿಮ್ಮ ಆಶಯದಲ್ಲಿ ಹಾಯಾಗಿರ್ಬೋದು ಅಂತಿದ್ದೆ, ಅದು ಸಾಧ್ಯ ಇಲ್ಲ ಅಂತ ಈಗ ಅರ್ಥವಾಯ್ತು. ಯಾಕಮ್ಮ ಏನಾಯ್ತು? ಇನ್ನೇನಾಗಬೇಕು? ಯಾರ್ಯಾರು ಯಾವ ಜಾಗದಲ್ಲಿ ಇರ್ಬೇಕು ಅಲ್ಲಿದ್ರೆ ತಾನೇ ಚೆನ್ನ. ಅದನ್ನು ಮರೆತು ಪ್ರಜೆಗಳು ನಮ್ಮ ಮಕ್ಕಳು ಅಂತ ಅವರಿಗೆ ಸಲಿಗೆ ಕೊಟ್ಟು ನೀವು ಹೀಗೆ ತಲೆ ಮೇಲೆ ಕೂರಿಸ್ಕೋತಾ ಇದ್ರೆ ನಾಳೆ ನಾನು ಆ ಗುಲಾಮರ ಕಾಲು ಹೊತ್ತಬೇಕಾಗುತ್ತೆ ಅಷ್ಟೇ. ಕಮಲ ಮಾಮ ಇಲ್ಲಿ ಕೂತ್ಕೊಂಬ ನೋಡಮ್ಮ. ಏ ಅರಮನೆ, ಸಿಂಹಾಸನ, ಅಂತಸ್ತು, ಸೇವಕರು, ಸುಖ ಸಂತೋಷ ಎಲ್ಲ ಯಾರಿಂದ ಬಂತು ಅಂತ ತಿಳ್ಕೊಂಡಿದ್ದೀಯ? ಎಲ್ಲ ಈ ಪ್ರಜೆಗಳಿಂದಲೇ ಅಲ್ವೇನಮ್ಮ? ಪ್ರಜೆಗಳು ಪ್ರಜೆಗಳು ಮಾತು ಮಾತು ಪ್ರಜೆಗಳನ್ನು ಹೊಗಳ್ತಾ ಅವರೆದುರು ನಮ್ಗೆ ಅವಮಾನ ಮಾಡಿ ತಲೆ ತಗ್ಸೋ ಹಾಗೆ ಮಾಡೋದಕ್ಕಿಂತ ಒಂದೇ ಸಾರಿ ಅರಮನೆಯಿಂದ ಹೊರಗೆ ತಳಿಸಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿತ್ತು. ಬೇಷ್ ವಿಕ್ರಮ್, ನಿನ್ನ ಅಭಿಪ್ರಾಯ ಕೇಳಿ ನಾನ್ ಕಣ್ಣು ತೆರೆದಾಗಾಯ್ತು. ನಾಳೆ ನಮ್ಮ ಪ್ರಯಾಣ ಎಲ್ಲ. ಪ್ರಭು, ಹಾಗಾದ್ರೆ ಪ್ರಯಾಣವನ್ನು ನಿಲ್ಲಿಸಲೇ ಬೇಕೆ? ಹೌದು ದಿವಾನ್ ರೇ, ನೋಡಿ ಈ ರಾಜ್ಯಭಾರನ ನನ್ನ ತಮ್ಮನ ವಹಿಸಿ ಸಂತೋಷವಾಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರೋಣ ಅಂತಿದ್ದೆ. ಆದ್ರೆ ಈಗ ನಾಡೋ ಮಾತು ಕೇಳಿ ನನ್ನ ಅಭಿಪ್ರಾಯ ನೀ ಬದಲಾಯಿಸಬೇಕಾಗಿದೆ. ನಾಳೆನೇ ಪ್ರಜಾಪ್ರತಿನಿಧಿಗಳನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಈ ರಾಜ್ಯನ ಪ್ರಜೆಗಳಿಗೆ ಒಪ್ಪಿಸ್ಬಿಡ್ತೀನಿ. ಅಣ್ಣ, ಆ ಅಧಿಕಾರಿಗಳ ಮೇಲಿರೋ ಪ್ರೀತಿಲಿ ಒಂದು ಕಾಲ್ ಭಾಗನಾದ್ರೂ ನಿಮ್ ತಂಗಿ ತಮ್ಮನ ಮೇಲಿದೆಯೇನು? ಹೇಗಮ್ಮ ಇರಕ್ ಸಾಧ್ಯ? ನಾವೇನು ಒಡ ಹುಟ್ಟಿದ ತಮ್ಮ ತಂಗಿ ಅನ್ಕೊಂಡೇನು? ಎಷ್ಟಾದ್ರೂ ಮಲತಾಯಿ ಮಕ್ಕಳು. ವಿಕ್ರಮ್, ಪ್ರಜೆಗಳಲ್ಲಿ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡಿರೋ ನಾನು ನಿನ್ನ ಕಮಲನ್ನ ಬೇರೆ ಅಂತ ತಿಳ್ಕೊಂತೀನಿ. ನಾವು ಕಮಲ, ನೀನು ಇಬ್ರು ನನಗೆ ಎರಡು ಕಣ್ಣುಗಳಿದ್ದಾಗಪ್ಪ. ಇನ್ನು ನೀನು ನನಗೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಈಗ ಅರ್ಥ ಆಯ್ತಣ. ಅಣ್ಣ, ದಂಡಿತ ನನ್ನ ಕ್ಷಮಿಸ್ಬಿಡು. ನನ್ನ ಮಾತಿನಿಂದ ನೀನು ಇಷ್ಟೊಂದು ನಂಬ್ಕೋತೀಯ ಅಂತ ತಿಳಿದಿದ್ರೆ ನಾನು ಖಂಡಿತ ಹೀಗೆ ಮಾತಾಡ್ತಿರ್ಲಿಲ್ಲ. ಅಣ್ಣ, ಇನ್ನು ಮುಂದೆ ನಿನ್ನ ಮನಸ್ಸು ಒಪ್ಪದೇ ಇರೋ ಕೆಲಸನ ನಾನು ಈ ಜನ್ಮದಲ್ಲಿ ಮಾಡೋದಿಲ್ಲ. ಇದಕ್ಕೆ ನನ್ನ ಹೆತ್ತ ತಾಯಿ ಮೇಲಾಣೆ. ಇದಕ್ಕೆ ಯಾಕಪ್ಪ ತಾಯಿ ಮೇಲಾಣೆ ಇರ್ತೀಯ? ನೋಡಿದ ದಿವಾನ್ ರೇ, ನನ್ನ ತಮ್ಮನ ಮಾತು ಎಷ್ಟು ಹೊರಟು ಹೃದಯ ಅಷ್ಟೇ ಮೃದು. ಹಾಗಾದ್ರೆ ನಾಳೆ ಪ್ರಯಾಣ ಉಂಟು ತಾನೇ? ವಿಕ್ರಮ್, ನೀನ್ ಭರವಸೆ ಕೊಟ್ಮೇಲೆ ಅವಾ ಏನು ನನ್ನ ಮನಸ್ಸು ಸಮಾಧಾನವಾಯ್ತು. ಖಂಡಿತ ಪ್ರಯಾಣ ಉಂಟು ದಿವಾನ್ ರೇ. ನಾಳೆ ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡಿ.
ಯಾಕೆ ಅಂತ ಅತ್ತೆ ಹೇಳಿದಾರೆ ನೀನು ಎಲ್ಲೋದ್ರು ನಿನ್ ಹಿಂದೇನೆ ಅಂತ ನಾನು ಹೇಳಿದಾರೆ ಇರು ನಾನು ಮುಂದೆ ಹೋಗ್ತೀನಿ ಅಲ್ಲಿ ನಿಲ್ಲು ನಿನ್ನಯ್ಯವೋ ಚೆನ್ನಿಗರಾಯನೇ ನಾ ಬಂದೆ ಎಲ್ಲ ನನ್ನ ಮನಸ ತಬ್ಬನಿ ಅಲ್ಲಿ ನಿಲ್ಲು ನಿನ್ನಯ್ಯವೋ ಚೆನ್ನಿಗರಾಯನೇ ನಾ ಬಂದೆ ಎಲ್ಲ ನನ್ನ ಮನಸ ತಬ್ಬನಿ ಕಣ್ಣಿನಲ್ಲಿ ಮಾಡಿ ಹಾಕಿ ಮಾತಿನಲ್ಲಿ ಬೇಡಿ ಹಾಕಿ ಕಣ್ಣಿನಲ್ಲಿ ಮಾಡಿ ಹಾಕಿ ಮಾತಿನಲ್ಲಿ ಬೇಡಿ ಹಾಕಿ ಬಿಟ್ಟೋಡುವೆಯ ದೂರ ನೋಡಿ ಅಲ್ಲಿ ನಿಲ್ಲು ನಿನ್ನಯ್ಯವೋ ಚೆನ್ನಿಗರಾಯನೇ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಣೆ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಣೆ ತಾಕಗಿದ್ದೀಗ ನಿನ್ನ ಕಟ್ಟಿಕೊಂಡರೇನು ಚೆನ್ನ ತಾಕಗಿದ್ದೀಗ ತಾನಿಂದ ಕಟ್ಟಿಕೊಂಡರೇನು ಚೆನ್ನ ಬಿಟ್ಟೋಡುವೆ ಹೋಗಿಂದೆ ನಿನ್ನ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೂರೆ ಬರಿಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋದಿ ಮಾತಿನಲ್ಲಿ ಶೂರ ನನ್ನ ಮದ್ದು ಮಾರ ಬಲ್ಲೆ ಬಡಿವಾರ ಗಂಡು ಬೀರಿ ಹಿಂದಿ ಚಂಡಿಯಂತೆ ನೀನು ಚಂಡಿನಿ ನಾನು ತಿಯಾಟಿಕೊಂಡು ಬಿಟ್ಟೋಡುವನು ಹಿಂದೆ ನಿನ್ನ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬದು ಸುಳ್ಳೆ ಹೇಳಿ ನನ್ನ ಅಂತ್ಯ ಮಾಡೋಣ ಜೋರು ಮಾಡಿ ಬಂದೆ ಸೋರು ಹೋಗಿ ನಿಂದೆ ಸಣ್ಣ ನೀರು ಗಾಂಧಿ ಎಂದನೇನು ಮುಂದೆ ಅದಕ್ಕೆ ನಾನು ದೂರ ನಿಂದೆ ಹೆದರಿ ಹೆದರಿ ಹೀಗಾದೆ ನಾ ಹೆದರಿ ಹೆದರಿ ಹೀಗಾದೆ ಮಾಡು ಸಾಕು ನನ್ನ ಮನಸ ಕದ್ದಾನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳ ಚೆನ್ನಿಗರಾಗಿನಿ ನಿನ್ನ ಮಾತು ಸಾಕು ನನ್ನ ಮನಸ ಕದ್ದಾನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳ ಚೆನ್ನಿಗರಾಗಿನಿ ರಾಜಕುಮಾರಿ ಪಂಜು ಪಂಜು ರಾಜಕುಮಾರಿ ರಾಜಕುಮಾರಿ ಏನು ಇಷ್ಟ ರೂಪಾಯಿ ಈ ಕಡೆ ನೀವು ಬರ್ತೀರಂತ ಸ್ವಲ್ಪ ನನಗೆ ಗೊತ್ತಾಗಿದ್ರೆ ಅದ್ರ ವಿಷಯನೇ ಇದ್ದೆ ಅಂಕಾಪುರದ ಜನಗಳ ಪರವಾಗಿ ರಾಜಕುಮಾರಿಯವರಿಗೆ ಸುಸ್ವಾಗತ
ಆಯ್ತಪ್ಪ ಮುಖಕ್ಕೆ ಮಂಗಳಾರತಿ ಏನ್ ನೀನ್ ದೊಡ್ಡ ರಾಜಕುಮಾರ ಅವಳು ಈ ರಾಧಾ ಅಲ್ಲ ಕೊಡ ಹೂಗೆ ಈ ಅಂತ ಆಸೆಯಿಂದ ಹಲ್ಗಿಂಜಕ್ಕೆ ಶಾಂತಿ ಹಂತಗಂಬ ವಿಶ್ವ ಮೇಲೆ ಹಾರಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ ಯಾಕೆ ಬಂದೆ ನಾನು ಈ ಹೂವನ್ನ ರಾಜಕುಮಾರಿ ಕೊಟ್ಟು ಹೋಗೋಣ ಅಂತ ಯಾರು ಕೇಳಿದಿರ್ಲಿಲ್ಲ ಕೇಳಿದ ಮೇಲೆ ಕೊಡೋದು ವ್ಯಾಪಾರ ಆಗುತ್ತೆ ಕೊಡೋದು ಪ್ರೀತಿ ವಿಶ್ವಾಸ ಗೌರವ ಪ್ರೀತಿ ವಿಶ್ವಾಸ ಗೌರವ ನಾನ್ ಸೆನ್ಸ್ ಗೊತ್ತಾಗಿಲ್ಲ ನಿನ್ನಂತ ಅಧಿಕ ಪ್ರಸಂಗಗಳ ಪ್ರೀತಿ ನನಗೆ ಬೇಕಾಗಿಲ್ಲ ನಿನಗೆ ಬೇಡದೆ ಇರಬಹುದು ನನಗೆ ಬೇಕಾ ನಿನಗೆ ಬೇಕು ಓದೆ ಅನ್ನೋದು ನನಗೂ ಗೊತ್ತು ಕರ್ತೀನಿ ಸಿಪಾಯಿಗಳ ಸಾಕು ಅನ್ನೋರ್ಗು ಕೊಡ್ತಾರೆ ಅವ್ರು ನನಗ್ ಕೊಡ್ತಾರೋ ಇಲ್ಲ ನಾನು ಅವ್ರಿಗೆ ಕೊಡ್ತೀನೋ ಅದ್ ನಿನ್ ಚೆನ್ನಾಗಿ ನಾನು ಇಲ್ಲಿ ಬಂದಿರೋದು ಈ ಹೂವನ್ನ ನಿನಗೆ ಕೊಟ್ಟೇ ಹೋಗೋದು ಅದು ಈ ಜನ್ಮದ ಸಾಧ್ಯ ನಿನ್ನ ಈ ಬಹದ್ದೂರ್ ಗಂಡಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಹೌದಾ ಇವನು ಬಲ್ ಮಂಡು ಅದಕ್ಕೆ ಮತ್ತೆ ಮಹಾರಾಜ ನನಗೆ ಬಿರುದು ಕೊಟ್ಟಿರೋದು ಬಹದ್ದೂರ್ ಗಂಡು ಅಂತ ಬೆಂಕಿ ಜೊತೆ ಸಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಮೈಯೆಲ್ಲ ಸುಟ್ಟು ಇದ್ಲಾಗುತ್ತೆ ಕೊಂಡ ಹಾಯೋ ಈ ಪಂಜುಗೆ ಕಂಡು ಜೊತೆಲಿ ಸರ್ಕಾರಿ ಅಭ್ಯಾಸ ಇದೆ ರಾಜಕುಮಾರಿ ಕಡೆ ಬೆಳ್ಳಿ ಗೋಪುರಕ್ಕೊಳ್ಳೆ ಬಂಗಾರದ ಕಲಶ ಇಟ್ಟಾಗಿದೆ ಒಂದ್ಸಲ ಬರ್ತೀನಿ ಹಾಲ ರಾಜಕುಮಾರಿ ಅವರು ಅದ್ ಯಾಕೋ ನಿಮ್ಮನ್ನು ಕರೀತಾ ಇದ್ದಾರೆ ಕೇಳಿ ನನ್ನ ಹಿಡ್ಕೋತಾ ಇದ್ದೀರೋ ಆ ಹುಡುಗಿರ್ನಂತ ಹಿಡ್ಕೊಂಡ್ರು ಬಗ್ಗೆ
ಪರವಾಗಿಲ್ಲ ಅಂದ್ರೆ ರಾಜಕುಮಾರಿ ಬಹದ್ದೂರ್ ಗಂಡನ ಕೈ ಚಳಕ ಏನ್ ಮಾಡೋದು ಬರ್ತಾ ಇರೋ ಕೋಪದಲ್ಲಿ ಹಾಗೆ ನುಂಗು ಬಿಡಾರ ಅನ್ನಿಸ್ತಾ ಇದೆ ಅಲ್ಲ ಸಮಯ ಸರಿಯಾಗಿಲ್ಲ ನಂತರ ಬರ್ತೀನಿ ಅವ ನುಂಗು ಬರ್ಲ ಮಹಾರಾಜರು ಓಡಾಡ್ತಿರೋವರೆಗೂ ಇದು ಅರಮನೆ ಆಗೇ ಇತ್ತು ಈಗ ಅವ್ರು ಇಲ್ಲ ನೋಡಿ ಛತ್ರದ ಅರಮನೆ ಆಗಿದೆ ಅದಕ್ಕೆ ತಾಯಿ ನಾನು ದಿವಾನ್ ಪದವಿ ಇರೋದು ಬರೀ ಪದವಿಯಲ್ಲಿದ್ರೆ ಮಾತ್ರ ಸಾಕೇನು ಅದಕ್ಕೆ ತಕ್ಕ ಯೋಗ್ಯತೆ ಇರೋದ ಇರಬೇಕು ಇದೆ ಇದೆ ತಾನೆ ನೀವಿದ್ದೂನು ಬೇಕಾದವ್ರು ಬರಬಹುದು ಬೇಕಾದವ್ರು ಹೋಗ್ಬೋದು ಅನ್ನೋದೇ ಇಲ್ಲ ಅಭ್ಯಾಸ ಹೌದು ತಾಯಿ ಯಾರನ್ನು ತಡೆಯಕೂಡದು ಅಂತ ಪ್ರಭುಗಳ ಆಜ್ಞೆ ಆಗಿದೆ ಪ್ರಜೆಗಳು ಯಾರು ಬೇಕಾದ್ರೂ ನೇರವಾಗಿ ಬಂದು ಅವರನ್ನು ಕಂಡು ಅವರ ಕಷ್ಟ ಸುಖವನ್ನು ಹೇಳ್ಕೋಬೇಕು ಅಂತ ಅಭಿಪ್ರಾಯ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಇದು ರಾಮರಾಜ್ಯದಂತ ಇರಬೇಕು ಅಂತ ಅವರ ಆಸೆ ತಾಯಿ ಇದು ರಾಮರಾಜ್ಯ ಅಲ್ಲ ರಾವಣ ರಾಜ್ಯ ನೀವು ಹೇಳಿದ ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ ದಿವಾನ್ರೆ ಇವತ್ತಿಂದ ನಾನು ಹೊಸ ಕಾನೂನು ಜಾರಿ ತರ್ತಿದ್ದೀನಿ ಬನ್ನಿ ಒಂದೊಂದು ದ್ವಾರಕ್ಕೂ ಇಬ್ಬಿಬ್ಬರು ಸಿಪಾಯಿಗಳು ಕಾವಲಿರಬೇಕು ಇರ್ಲಿ ನನ್ನ ಅಪ್ಪಣೆಯಲ್ಲಿ ಯಾರು ಒಳ ಕಾಲಿಡ್ಕೋ ಇವರಾದ್ರೆ ಅಲ್ಲೇ ನಿಲ್ಲಿ ಅಲ್ಲೇ ನಿಲ್ಲಿ ಏನದು ರಾಜ್ಕುಮಾರಿ ಅವರು ಹೊಸ ಕಾನೂನು ತಂದಿದ್ದಾರೆ ಇದರಂತೆ ಅವರ ಅಪ್ಪಣೆ ತಗೊಂಡು ಅವ್ರಿಗೆ ಬರಬೇಕು ಏನು ನನಗೂ ಅಪ್ಪಣೆನಾ ಅವ್ರನ್ನೇ ಕೇಳಬೇಕು ದಿವಾನ್ರೆ ದಿವಾನ್ರೆ ನಿಮ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೆ ಅದು ಸರಿ ಈ ಕಾನೂನು ಬೇರೆ ಅವ್ರಿಗೆ ನಮಗಲ್ಲ ಸರಿ ನಿಮಗಲ್ಲ ಏನ್ ಕಮಲ ಇದೆಲ್ಲ ಬಾಣ ಹೇಳ್ತೀನಿ ಸ್ವಾಮಿ ಹಯಗ್ರೀವ ನೀನೇ ಕಾಪಾಡಬೇಕು ಪ್ರಭುಗಳು ಬರೋದ್ರೊಳಗೆ ಇನ್ನೇನೇನು ಕಾನೂನು ಬರುತ್ತೋ ಏನೇನು ಕಥಾಂತರಗಳಾಗುತ್ತೋ ಹಳ್ಳಿ ಹೆಣ್ಣಾದ್ರೂ ಬಹಳ ಜೋರಾಗಿದೆಯಾ ಏನ್ ನಿನ್ ಹೆಸರು ನನ್ನ ಹೆಸರ ಬೇಳೆಕಾಳು ಮಾಡ್ಕೊಂಡು ಕುಡಿ ಸಾರು ನಾನ್ಯಾರು ಗೊತ್ತಾ ನೀನ್ ಯಾರಾದ್ರೆ ನನಗೇನು ಮೊದ್ಲು ಕಣ್ಣು ಬಿಟ್ಕೊಂಡು ಮೋಟಾರ್ ನೆಡ್ಸೋದ್ನ ಕಲಿ ಏ ರಾಜ ಅವ್ರ ಯುವರಾಜ್ ಇರ್ತಾನೆ ಅವನ್ ಯುವರಾಜ ಆದ್ರೆ ನನ್ ಗಂಡ ನನ್ ಮಹಾರಾಣಿ ಸರಿಯಾಗಿ ಹೇಳಿದೆ ನಿನ್ನನ್ನು ಮಹಾರಾಣಿ ಮಾಡ್ತೀನಿ ಬರ್ತೀಯಾ ಹ್ಮ್ ಮಹಾರಾಣಿ ಮಾಡ್ತೀಯಾ ಮಾಡ್ತೀಯಾ ಯಾವನವನ್ ಪಂಚು ಮಂಗಳಾರತಿ ಇದು ನನ್ನ ನಾಟಕದ ಮೈದಾನ ಈ ಅವಾಂತರ ಎಲ್ಲ ಮಾಡೋಕೆ ಯಾರು ಹೇಳಿದ್ರು ನಿಮಗೆ ರಾಜಕುಮಾರಿ ಇಷ್ಟು ಬೇಗ ಮರೆತು ಬಿಟ್ರ ಆವತ್ತು ಯಾವತ್ತು ನಿಮ್ಮ ಅಣ್ಣ ಯುವರಾಜರಿಗೂ ನನಗೂ ನಡೀತಲ್ಲ ನಿಮ್ ಎದುರಿಗೆ ಮಹಾಸ್ವಾಮಿ ಅವರು ಈ ಭೂಮಿನ ದಾನ ಕೊಟ್ಟಿದ್ದಾರೆ ನಮಗೆ ಕೊಡ್ತಾರೆ ದಾನ ನಿನ್ನ ಮುಖ ನೋಡಿ ಮುಖ ನೋಡ್ಕೊಡ್ಲಿಲ್ಲ ಯೋಗ್ಯತೆ ನೋಡ್ಕೊಟ್ರು ಪೌರುಷ ನೋಡ್ಕೊಟ್ರು
ಚಿನ್ನ ತೆಗೆ ಈ ನೆಲದಲ್ಲಿ ಚಿನ್ನಿ ಕೋಲಾಡೋದು ಸಭ್ಯತೆ ಇಲ್ಲ ರಾಜಕುಮಾರಿ. ಮುಚ್ಚ ಬಾಯಿ. ಸಭ್ಯತೆ ಸಭ್ಯತೆನಾ ನಿನ್ನಂತ ಬೀರಾಯಿಂದ ಕಲಿಬೇಕ ನಾವು? ನಂಬದವ್ರ ಪಾಲಿಗೆ ನಾನ್ ನಾಯೇ ನಿಜ, ನಿಮ್ಮಂಥ ಹಂದಿಗಳ ಪಾಲಿಗೆ ನಾನು ಸಿಂಹನೂ ಹೌದು. ದೇವರಾಜ ಆವತ್ ಗರ್ವ ಭಂಗ ಆಗಿದ್ದಿಷ್ಟು ಬೇಡ ಮರ್ತೈತಾ? ಇಲ್ಲ, ನಿನ್ನ ಗರ್ವನ ಮುರಿಯೋಕ್ ಬಂದಿದ್ದೀವಿ. ಮುರಿತಾನೆ ಮುರಿತಾನೆ, ಇಲ್ಲಿರೋರೆಲ್ಲ ಏನು ಕೈ ಬರೆ ಕಟ್ಕೊಂಡಿಲ್ಲ. ಯಾವನು ಎಳ್ದ ಹಾಕವನು, ಬಾ ನೋಡೋಣ. ಬಾಮಾಯ್ತಾಗೆ ಎಳ್ದ ಹಾಕ್ತಾನಂತೆ. ಸ್ವಾಮಿ ಯುವರಾಜರೇ, ಮಹಾಸ್ವಾಮಿಯವರು ನಮ್ಮೂರು ಬಡ ಜನತೆಗೆ ಧರ್ಮವಾಗಿ ಕೊಟ್ಟಿರೋ ನೆಲ ಇದು. ಅದಕ್ಕೆ ಸಾಕ್ಷಿ? ಅವ್ರು ಬರ್ಕೊಟ್ಟಿರೋ ಪತ್ರನೇ ಇದೆ. ಎಲ್ಲಿದೆ? ಮನೇಲಿ. ಇಲ್ಲಿಗೆ ತಗೊಂಡ್ಬರ್ಬೇಕಾ? ಅರಮನೆಗೆ. ನಾವದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ಆಗಿರೋ ತೀರ್ಮಾನಕ್ಕೆ ಮತ್ತೆ ಅರಮನೆಗೆ ಬರ್ಬೇಕು ಅಂತ? ಅದು ಯುವರಾಜನ ಆಜ್ಞೆ. ಅದು ನಿರ್ಧಾರ ಆಗೋವರೆಗೂ ಈ ಜಾಗದಲ್ಲಿ ಯಾರು ಕಾಲಿಡ್ಕೂಡ್ದು, ತಿಳಿತಾ? ಆಗ್ಬಹುದು ತಾಯಿ, ಆಗ್ಬಹುದು, ಆಗ್ಬಹುದು ಸ್ವಾಮಿ, ಆಗ್ಬಹುದು. ಇಷ್ಟಕ್ಕೆ ಮುಗಿದಿದೆ, ನಿಲ್ಲಿಸಬೇಕು. ನಿಮ್ಮನ್ನಿಲ್ಲ ಕರೆಸಿದ್ದು ನನಗೆ ವಿವೇಕ ಹೇಳುವಂತ ಅಲ್ಲ, ಆಡಳಿತನ ಹೇಗೆ ನಡೆಸಬೇಕು ಅಂತ ನನಗೆ ಹೇಳ್ಕೊಡ್ತೀರೇನ್ರಿ? ರೇ ದಿವಾನ್ ರೇ, ನನಗೆ ಎದುರಾಡ್ದವ್ರು ಯಾರು ಜೀವಂತವಾಗಿರೋಕ್ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿ ಹಾಗೆ ಇದೆ ಸ್ವಾಮಿ. ನಾಳೆ ಅವನು ಬರಲಿ, ಅವನಿಗೆ ಹ್ಯಾ ಪಾಠ ಕಲಿಸ್ಬೇಕು ಅಂತ ನನಗ್ ಗೊತ್ತು. ನಿಮಗೆ ಯಾವ್ದಿದೆ ಈ ಪ್ರಪಂಚದಲ್ಲಿ ಒಂದೇ ಎರಡೇ? ಸ್ವಾಮಿ ಅಯಗ್ರೀವ ನೀನೇ ಕಾಪಾಡ್ಬೇಕಪ್ಪ. ಗಂಡು ಬಾ. ಬಹದ್ದೂರ್ ಗಂಡು ಅನ್ನೋದು ನನ್ನ ಸ್ವಂತ ಹೆಸರಲ್ಲ ಯುವರಾಜ, ಮಹಾಸ್ವಾಮಿಯವರು ಮೆಚ್ಚಿ ಬಹಳ ಹೆಮ್ಮೆಯಿಂದ ಕೊಟ್ಟರೋದಿರು. ಅವರ ಬಿರುದನ್ನ ಯಾಕೆ ಕೊಟ್ರು ಅನ್ನೋದು ತಮಗ್ ಗೊತ್ತಿದೆಯಲ್ಲ. ಬಹಳ ಚಮತ್ಕಾರ ಮಾತಾಡ್ತಿದ್ದೀಯಲ್ಲ. ಹೌದೇ, ಎಲ್ಲ ನಿಮ್ಮ ಅಭಿಮಾನ. ಎಲ್ಲಿ ಪತ್ರ? ನಮ್ಮೂರಿನಲ್ಲಿರುವ ಕೆಲವು ಜನ ಕಷ್ಟಜೀವಿಗಳಿಗೆ ಮಹಾಸ್ವಾಮಿಗಳು ಇಷ್ಟಪಟ್ಟು ಕೊಟ್ಟರು ಬಹುಮಾನ ಪತ್ರ. ನಿಮ್ಮ ಅಹಂಕಾರದ ಪರಮಾವಧಿ. ಮಹಾಸ್ವಾಮಿ ಅವರು ಉದಾರವಾಗಿ ಕೊಟ್ಟಿದ್ದ ಬಹುಮಾನ ಪತ್ರನ ಹರಿದು ಅವರ ಧರ್ಮಕ್ಕೆ ಅಪಚಾರ ಮಾಡುವ ನೀವು ನನಗೆ ಮಾತ್ರ ಶತ್ರುವಲ್ಲ, ಇಡೀ ಜನತೆಗೆ ಶತ್ರು. ಆಮೇಲೆ ಏನ್ ಯುವರಾಜ, ಬಂದೂಕದ ಭಯ ತೋರಿಸ್ತಾ ಇದ್ರೆ ನನಗೆ? ಯುವರಾಜ, ನಿಜವಾಗಿಯೂ ನಿಮ್ ಗುಂಡಿಯಲ್ಲಿ ಗಂಡನ ಬಿಸಿಲಟ್ಟನೆ ಹರಿತಾ ಇದ್ರೆ ನಾವಾಯ್ತು ಮಗು, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಎರಡು ಹೋಗ್ರಣ್ಣ.
ಪೈರಪ್ಪ ಎಲ್ಲ ನನಗೆ ಗೊತ್ತಿರೋರು ಇಲ್ಲಿರೋದು. ನಿಮ್ಮನ್ನೆಲ್ಲ ಇನ್ನೂ ನೋಡ್ದಾಗಿದೆಯಲ್ಲ. ನೀವೆಲ್ಲ ರಾಜಕುಮಾರಿ ಅಂತಃಪುರದಲ್ಲಿದ್ದವರಲ್ಲ, ಹಾಗನ್ನು ಮತ್ತೆ ನಿನ್ನೆ ತಾನೆ ಆ ಹೂವಿನ ಪಾತ್ರ ಒಳಗೆ ಬಗ್ಗಿ ಬಗ್ಗಿ ಹುಡುಕಾಡ್ತಾ ಇದ್ದಲ್ಲ ನನ್ನ. ಅದ ನಾನು ಕೊಟ್ಟರೆ ಗುರುತು ಕೂಡ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀಯ ನೀನು. ಬೇಷ್ ಬೇಷ್. ಹೌದು, ಅದೇ ನೀವೆಲ್ಲ ರಾಜಕುಮಾರಿ ಅಂತಃಪುರ ಬಿಟ್ಟು ಇಲ್ಲಿಟ್ಟಿರಿ, ನೀವು ಅಲ್ಲಿರೋದಕ್ಕೆ ಲಾಯಕ್ಕು. ಓಹೋ, ರಾಜಕುಮಾರಿಗೂ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತು ಅಂತ ಕಾಣುತ್ತೆ, ಒದ್ದೋಡಿಸಿದಾಳೆ ಅಂತ ಕಾಣುತ್ತಲ್ಲ. ರಾಜಕುಮಾರಿ, ನಮ್ಮನೆ ಹೋಗ್ತಾ ಇದ್ದೆ, ದಾರಿ ತಪ್ಪಿ ಅರಮನೆ ಬಂದ್ಬಿಟ್ಟೆ. ಸರಿ, ನೀರಲ್ಲಿ ಯಾಕಿದ್ದೆ? ಯಾಕ್ಬಿಟ್ಟೆ? ಅದ ನನ್ನ ಆಗಾಗ ಕಾಣ್ತಾ ಇರುವ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಅದು ಇದ್ರೊಳಗಿದೆಯೇನೋ ಅಂತ ನೋಡಿದೆ. ಅಯ್ಯೋ ಹುಚ್ಚಪ್ಪ, ಕುದುರೆ ಮರಿ ನೀರ್ನಲ್ಲಿರುತ್ತೇನೋ? ಯಾಕಿರ್ಬಾರ್ದು, ನೀರ್ ಕುದುರೆ ಇರೋಲ್ಲ. ಬಾಯಂತೆ ಮುಚ್ಕೊಳ್ಳಿ. ತಲೆ ಹರಟೆ ಕೇಳಿದ್ರ ಏನ್ ಹೇಳ್ತಾ ಇದ್ದಾರೆ? ನಿನಗೆ ಹೇಳ್ತಾ ಇರೋದು ಯಾಕೆ ಬಂದೆ ಅಂತ ಕೇಳಿದ್ರೆ ಬಾಯ್ಗೆ ಬಂದಿದ್ದೆಲ್ಲ ಹೇಳ್ತಾ ಇದೀಯ. ದಿಸ್ ಇಸ್ ಎ ಪ್ರೈವೇಟ್ ಪ್ಲೇಸ್. ಇದು ನನಗೆ ಅವ್ರಿಗೆ ಹೇಳ್ತಾ ಇರೋದು? ನಿನಗೆ ಹೇಳ್ತಾ ಇರೋದು. ದಿಸ್ ಇಸ್ ಮೆಂಟ್ ಫಾರ್ ಮೀ. ನನಗೆ ಗೊತ್ತಾಗಿಲ್ಲ ಅಂದ್ರೆ ಇದು ನನಗೋಸ್ಕರನೇ ಇರೋದು. ಇದು ನಿನಗೋಸ್ಕರನೇ ರಾಜಕುಮಾರಿ ಇರೋದು? ಏನಂದ್ರೆ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಾಳೆ. ಹೇ ನಿನಗಾಗಿಯೇ ಹಾಡು.
ನೀರಲ್ಲಿ ನಿನ್ನಂದ ಹುಚ್ಚಾಗಿದೆ, ಚಳಿಯಿಂದ ಮೈ ನಡುಗೆ ಹುಚ್ಚಾಗಿದೆ, ನಿನ್ನಿಂದ ನನಗೊಂದು ಬೇಕಾಗಿದೆ, ನಾ ದೂರ ಇರಲಾರೆ ಸಾಕಾಗಿದೆ, ಬೇಗನೆ ಬಾರಲೆ ತಾಳೆನು ಹೇ 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 ನಿನಗಾಗಿದೆ ಸೊಗಸು, ನಿನಗಾಗಿದೆ ಮನಸ್ಸು, ನಿನಗಾಗಿದೆ ಹೆಣ್ಣೆ ನಿನ್ನೇ ಹೇ ನಿನಗಾಗಿಯೇ. ಚಿನ್ನ ನಿನ್ನ ಹೊನ್ನ ಬಣ್ಣ ಕೆನ್ನೆ ಚೆನ್ನ ಇಂದು ನನ್ನ ಕಣ್ಣನ್ನೇ ಕಾಡಿದೆ. ಈ ನನ್ನ ಮೈಕಟ್ಟು ಹಿತವಿಲ್ಲದೆ, ಈ ನನ್ನ ತಾರುಣ್ಯ ಬೇಕಿಲ್ಲವೇ, ನನ್ನಂಥ ಗುಂಡಲ್ಲು ತರಲಾಲಲೆ, ಹೀಗೇಕೆ ಕಣ್ಣಲ್ಲೇ ನೀ ಕೊಲ್ಲುವೆ ತಾಮಸ ಏತಕ್ಕೆ ಬಾರಿಲ್ಲ ಹೇ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಾಳೆ ಹೇ ನಿನಗಾಗಿಯೇ. ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಉಸಿರಾಡುವುದೊಂದೇ ಗಾಳಿ, ಸತ್ತಾಗ ಎಲ್ಲರೂ ಕೊನೆಗೆ ಸೇರುವುದು ಮಣ್ಣೆ, ಅಂತಸ್ತಿನಲ್ಲಿದೆ ಹೆಣ್ಣೆ, ಇದು ಕುಸಿದು ಬಿದ್ರೆ ಅದು ಮಣ್ಣೆ. ಏನ್ ಬಗಲ್ದೆ ಬೆಂಕಿನ ಹಣ್ಣು ಅಂತ ಭ್ರಮಿಸಿ ಹತ್ತಿರಕ್ಕೆ ಬಂದ ಪದಂಗಳ ಗತಿ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತೆ. ಈ ಮೆಣಸಿನ ಗೊತ್ತಂಗೆ ಮೆಣಸಿನ ಮೆಣಸು. ಅಯ್ಯೋ ಪಾಪ, ನಿಮ್ಗೆ ಹೇಗೆ ಗೊತ್ತಾ ಇರೋದು? ನಾನಂಥವನ್ನು ಕೇಳಿ ನಿನ್ ತಿಳ್ಕೋಬೇಕು. ಇದೇನ್ ಮಾಡ್ತಂತೆ, ನಾನೇ ಬೆಂಕಿ ಕೆಂಡ ಅಂತ ತಿಳ್ಕೊಂಡು ಅಹಂಕಾರ ಪಡ್ತಾ ಇರ್ತಂತೆ. ಈ ಗಿಜಿನಕ್ಕಿದೆಯಲ್ಲ ಗಿಜಿನಕ್ಕಿ, ಅದು ಗೊತ್ತಾ? ಓ, ಅದು ಗೊತ್ತಿರ ನನಗೆ. ಅದೇನ್ ಮಾಡ್ತಂತೆ, ಈ ಮೆಣಸು ಮುಳಾನ ಸೊಕ್ಕನಲ್ಲಿ ಕಚ್ಕೊಂಡು ತನ್ನ ಗೂಡ್ನಲ್ಲಿ ಸೆರೆ ಹಾಕಿ ಬೆಳಕು ಮಾಡಿಕೊಂಡು ಆನಂದ ಪಡ್ತಾ ಇರ್ತದೆ. ಏ ಗುಲಾಮ, ಈ ದೇಹದಲ್ಲಿ ಹರಿತಾ ಇರೋದು ಶ್ರೇಷ್ಠವಾದ ರಕ್ತ, ನಿನ್ ಸರ ಕನಿಷ್ಠವಾದ. ನೋಡಿದ್ಯಾ ರಾಜಕುಮಾರಿ, ಶ್ರೇಷ್ಠವಾದ ರಕ್ತ ಕನಿಷ್ಠವಾದ ರಕ್ತ ಎರಡು ಹೇಗೆ ಬೆರೆತೋಯ್ತು? ಶ್ರೇಷ್ಠ ಕನಿಷ್ಠ ಅನ್ನೋದು ನಾವು ತಿಳ್ಕೊಳ್ಳೋ ಭಾವನೆ ಮೇಲೆ ಹೋಗುತ್ತೆ. ಜ್ಞಾಪಕ ಇಟ್ಕೋ. ಶ್ರೇಷ್ಠವಾದ ರಕ್ತ ಸಿಹಿಯಾಗಿರುತ್ತೆ ಅಂದುಕೊಂಡಿದ್ದೆ, ಇದು ಬರೀ ಕಹಿ ಕಹಿ. ಇದು ಒಬ್ಬರ ಆಸ್ತಿ ಪ್ರಶ್ನೆ ಅಲ್ಲ, ಇಷ್ಟೊಂದು ಜನಗಳ ಅನ್ನದ ಪ್ರಶ್ನೆ. ಪಟ್ಟಣದಲ್ಲಿರೋ ನಮ್ಮ ಜನ ನೆಮ್ಮದಿಯಾಗಿ ಸಾಗುವಳಿ ಮಾಡ್ಕೊಂಡು ಬದುಕಲಿ ಅಂತ ಮಹಾಸ್ವಾಮಿ ಅವರು ದಾನವ ಕೊಟ್ಟರೋ ನೆಲ ಅದು. ಯುವರಾಜ ಸುಟ್ಟಿದ್ದು ಕೇವಲ ಪತ್ರನೇ ಹೊರತು ನಮ್ಮ ಹಕ್ಕಿನೇನು ಅಲ್ವಲ್ಲ. ನಾವು ಬಡವರೇ ಇರಬಹುದು, ಆದ್ರೆ ಹೇರಿಗಳಲ್ಲ. ನಾವು ಸಿಂಹಾಸನ ಗೌರವ ಕೊಡ್ತೀವಿ,
ದಬ್ಬಾಳಿಕೆಗೆ ಯಾವತ್ತೂ ಕೊಡೋದಿಲ್ಲ. ಅದೇನಾಗುತ್ತೋ ಆಗಲಿ, ಅದ್ ಯಾರು ಬರ್ತಾರೋ ಬರಲಿ, ನಾವು ಸಾಗುವಳಿ ಮಾಡೇ ಮಾಡ್ತೀವಿ. ಪಂಜು ಪಂಜು, ನೀನ್ ಹೀಗ್ ಹಠ ಮಾಡಿದ್ರೆ ಇಲ್ಲದ ಅನಾಹುತವಾಗುತ್ತೆ. ಯಾಕ ಅನಾಹುತ ಆಗುತ್ತೆ? ನಾವಿನ ಮನೆಯಲ್ಲಿ ಮೂಲಂಗಿಕ್ಕಿಂತ ಕೂತಿರ್ತೀವ ಅವ್ವ, ಹೀಗೆ ಹೆದರು ಕೂತ್ರೆ ಅವ್ರ ಅಟ್ಟಾಸಕ್ಕ ನಾವೇ ದಾರಿ ಮಾಡ್ಕೊಟ್ಟಾಗುತ್ತೆ. ನಾ ನಿಮ್ ಸುಮ್ಮನಿರೋ ದೊಡ್ಡ ಮಹೇಶ ಹೇಳ್ಬಿಟ್ಟ. ಕಲ್ಯಾಣವ ಕಲ್ಯಾಣವ, ಅವನು ಹೇಳೋ ಮಾತಿನಲ್ಲಿ ಸತ್ಯ ಇದೆ. ಏನವ, ನಿನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ. ಕಾರಣ ಇಲ್ಲದೆ ಅವನು ಯಾವತ್ತೂ ತಿಳ್ಕೊಳಲ್ಲ. ಏನ್ರಪ್ಪ, ಏನೇ ಕಷ್ಟ ಬಂದ್ರು ಎಲ್ಲರೂ ಧೈರ್ಯವಾಗಿ ಎದುರಿಸ್ತೀರೋ? ಹಾಗಾದ್ರೆ ಇದೇ ನಮ್ಮ ಮಂತ್ರ, ಜನಶಕ್ತಿಯ ಮುಂದೆ ಯಾವ ತಪ್ಪಾಳಿಕೆಯ ಉಳಿಯಲ್ಲ. ಹೇಳಿ, ಎಲ್ರೂ ಹೇಳಿ. ಸೂರ್ಯನ್ ಮುಖಕ್ಕೆ ಅಡ್ಡ ಬಂದ ಮೋಡ ತಾನು ಸೂರ್ಯನ್ನೇ ನುಂಗುಬಿಟ್ಟೆ ಅಂತ ಭ್ರಮೆ ಪಡುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಆ ಮೋಡ ಎಲ್ಲಿ ಓಡೋಯ್ತು ಅನ್ನೋದು ಪತ್ತೇನೇ ಇರೋದಿಲ್ವಂತೆ. ಇವನು ಸೂರ್ಯನ್ನೇ ನುಂಗೋ ಕತ್ತಲು ಕಾಣ. ನಿನ್ನ ಯೋಗ್ಯತೆಗೆ ಸರಿಯಾದ ಹೋಲಿಕೆ. ಆಗೋದಿಲ್ಲ ನಿನಗೆ, ನನ್ನ ಕೈ ಕಾಲುಗಳನ್ನ ಕಟ್ಟಿ ಕೈನಲ್ಲಿ ಚಾವಟಿ ಇಟ್ಕೊಂಡು ಹೊಡೆದು ಮಾತನಾಡಿಸೋದಕ್ಕೆ.
ನೀನ್ ನಿಜವಾಗಿ ಪೌರುಷವಂತನೇ ಆಗಿದ್ರೆ ನನ್ನನ್ನು ಬಿಡುಗಡೆ ಮಾಡು. ಇಬ್ರು ಸ್ವಲ್ಪ ಹೊತ್ತು ಆಟಾಡೋಣ, ಹತ್ತಾರು ಜನಗಳು ನೋಡ್ಲಿ ನಿನ್ ಯೋಗ್ಯತೆ ಏನು ನನ್ ಯೋಗ್ಯತೆ ಏನು ಅಂತ ಇನ್ನೊಂದು ಸಲಗಳಿಗೆಲ್ಲ ಗೊತ್ತಾಗ್ಲಿ. ಗೊತ್ತಾಗ್ಲಿ ಗೊತ್ತಾಗ್ಲಿ, ಬಿಡುಗಡೆ ಮಾಡ್ತೀನಿ. ನಿನ್ನನ್ನಲ್ಲ, ನಿನ್ನೆ ಹೆಣಾನ. ನನಗೂ ಸ್ವಲ್ಪ ಅವಕಾಶ ಕೊಡು. ಇವನ್ ಮೇಲಿರೋ ಸೇಡನ್ನ ನಾನು ತೀರಿಸ್ಕೋಬೇಕು. ತಗೋಲ್ಲ, ತೃಪ್ತಿ ಆಗೋವರೆಗೂ ಬಳಿ, ಮೈ ಚರ್ಮ ಸುರಿಯೋವರೆಗೂ ಬಳಿ. ಆದ್ರೆ ಜ್ಞಾಪಕ ಇರಲಿ, ಬಾಣ ಮಾತ್ರ ತೆಗಿಬೇಡ. ಅಷ್ಟು ಸುಲಭ ಸಾವು ಇವನಿಗೆ ಬರಬಾರ್ದು. ರಾಜ್ಕುಮಾರಿ, ನಿಮ್ಮಣ್ಣ ದ್ವಾಪರ ಯುಗದಲ್ಲಿ ಉತ್ತರನಾಗಿ ಹುಟ್ಟಿದ್ದ ಅಂತ ಕಾಣುತ್ತೆ. ನನ್ನ ಬಿಡುಗಡೆ ಮಾಡು ಅಂದ್ರೆ ಸಾಕು, ಹಾಗೆ ತತ್ತರಿಸಿ ಹೋಗ್ತಾನೆ. ದಿಟ್ಟತನ ಇರೋರು ಕಟ್ ಕಡೆವರೆಗೂ ನಗನಗಿತಾನೆ ಪ್ರಾಣ ಬಿಡ್ತಾರೆ ರಾಜ್ಕುಮಾರಿ. ಅದರಲ್ಲೂ ಸಾಕ್ಷಾತ್ ನೀನು ನೆದರಿ ಬಂದು ನಿಂತಿದ್ದೀಯ, ನಗದಿರೋದಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರಿ, ನನಗೆ ತುಂಬಾ ದಾಹ ಆಗ್ತಾ ಇದೆ, ಸ್ವಲ್ಪ ನೀರು ತಂದು ಕೊಡ್ತೀಯ ಕುಡಿಯೋದಕ್ಕೆ? ಯಾಕೆ ಕುಡಿಲಿ ರಾಜ್ಕುಮಾರಿ, ನಿಮ್ಮಣ್ಣ ಕಟ್ಟಿಸಿಬಿಟ್ಟಿದ್ದಾನೆ, ನೀನು ಕುಡಿಸಬೇಕಷ್ಟೇ. ತುಂಬಾ ಉಪಕಾರ ಆಯ್ತು ರಾಜ್ಕುಮಾರಿ, ನಿನ್ನ ಸಹಾಯಕ್ಕೆ ಧನ್ಯವಾದಗಳು. ಧನ್ಯವಾದ ಸ್ವೀಕಾರ ಮಾಡೋಕ್ಕಲ್ಲ ನಾನು ಬಂದಿದ್ದು. ಮತ್ತೆ ಯಾಕೆ ಬಂದಿದ್ದೀಯ? ನಾನು ಓಹೋ, ಸೇಡ್ ತೀರ್ಸ್ಕೊಳ್ಬೇಕಲ್ಲ, ತೀರ್ಸ್ಕೊ ತೀರ್ಸ್ಕೊ. ಏನ್ ನೋಡ್ತಾ ಇದೀಯ, ಬಿಡಿ ಧಾರಾಳ ಬಿಡಿ. ನಿನ್ ಪೊಗರು ಇನ್ನೂ ಕಮ್ಮಿ ಆಗ್ಲಿಲ್ಲ. ಎಂಥ ಮಾತು ಕೇಳ್ಬಿಟ್ಟೆ ರಾಜ್ಕುಮಾರಿ, ಜ್ಞಾಪಕ ಇಲ್ವಿ ನಿನಗೆ? ಅವ ತರಮನೆ ಬಂದು ನಿನ್ ತಲೆ ಹೂ ಬಿಟ್ಟೆ, ಈಜೋ ಕೊಡದ್ರ ಧುಮುಕಿ ನಿನ್ ಸ್ನಾನ ಮಾಡಿಸ್ತೆ, ಇದು ಸಾಲದು ಅಂತ ಹವಳದಂತಹ ನಿನ್ ತುಟಿಗೆ ನನ್ನ ತುಟಿನ ಕೊಟ್ಟೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ಪೊಗರನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಾನೇನ್ ಹೇಳಿ ರಾಜ್ಕುಮಾರಿ? ಏನ್ ತಪ್ಪು ಮಾಡ್ದ ಅಂತ ನಮ್ಮ ಪಂಜುನ ಚರಮರೆಗೆ ಹಾಕಿದ್ದೀರ? ನಮ್ಮ ಪಂಜುನ ಹೊರಗಡೆ ಬಿಡೋವರೆಗೂ ನಾವೀ ಜಾಗ ಬಿಟ್ಟು ಕಲ್ಲೋದಿಲ್ಲ. ರಕ್ತದ ಹೊಳೆ ಹರಿದು ಸರಿ, ನ್ಯಾಯಕ್ಕೋಸ್ಕರ ಉಸಿರೋ ತನಕ ಹೋರಾಡ್ತೀವಿ. ಆತರ ಪಡಬೇಡಿ, ನಾಲ್ಕು ದಿನ ಸಾವಧಾನವಾಗಿರಿ. ಮಹಾರಾಜರು ಯಾತ್ರೆ ಮುಗಿಸಿ ಬಂದ್ಬಿಡ್ತಾರೆ, ಅನಂತರ ಎಲ್ಲಾ ರೀತಿಯಿಂದ ಒಳ್ಳೇದಾಗುತ್ತೆ. ನೋಡಿ, ಪಂಜುವಿಗೆ ಏನು ಅಪಾಯವಾದಾಗ ನಾನು ನೋಡ್ಕೊಳ್ತೇನೆ, ಇದು ಖಂಡಿತವಾದ ಮಾತು. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಹಿಂದಿರುಗಿ, ಹಿಂದಿರುಗಿ. ಅದೆಲ್ಲ ನಮಗೆ ಬೇಕಾಗಿಲ್ಲ, ಮೊದಲು ನಮ್ಮ ಪಂಜುನ್ ಬಿಡುಗಡೆ ಮಾಡಿ. ಸಾಧ್ಯವಿಲ್ಲ, ನೀವೆಷ್ಟೇ ಗಲಾಟೆ ಮಾಡಿದ್ರು ಪಂಜುನ್ ಮಾತ್ರ ಬಿಡುಗಡೆ ಮಾಡಕ್ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಅವನು ರಾಜದ್ರೋಹಿ. ಯುವರಾಜ, ನಮ್ಮದು ರಾಜಭಕ್ತಿಗೆ ಹೆಸರಾದ ವಂಶ, ನಾಡಿಗಾಗಿ ನುಡಿಗಾಗಿ ಪ್ರಾಣವನ್ನೇ ಬರಿಕೊಟ್ಟ ತ್ಯಾಗಿದ ವಂಶ. ಇಂಥ ವಂಶದಲ್ಲಿ ಹುಟ್ಟಿದ ನನ್ನ ಕಂದನ್ನ ತೆರೆಗೆ ಹಾಕಿ ಇಲ್ಲದ ಅಪವಾದವನ್ನು ಹೊರಿಸುವುದು ದ್ರೋಹ. ಗೂಬೆ, ನೀನು ನೀನ್ ಬಾಯಿ ಮುಚ್ಚು. ನಿನ್ ಬಾಯಿಂದ ಎಂಥ ಮಾತಾಡ್ಬೇಡ, ಅವನೇ ಕಮತ ಇದ್ದಕ್ಕೂ ಸೊಕ್ಕಿನ ಹೆಣ್ಣೆ. ಯಾಕನೆಯ ಆ ಹೆಣ್ಣನ್ನ ಹೇಳ್ಕೊಂಬ, ಎದುರು ಬಂದವರನ್ನ ಕುಂದಿಟ್ಟುಕೊಳ್ಳು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಎಲ್ರೂ ಹಿಂದೆ ಹೊರಟೋಗಿ.
ಹಲ್ಲು ಬಿಡ್ತಾ ಇದೆಯಲ್ಲ ಹಲ್ಲು. ಅದೇ ಮಕ ನೋಡ ಮಕ, ನಿನಗೆ ಹಾಕ್ತೀನಿ ಬಾ ಗೊತ್ತಾಗುತ್ತೆ. ಆ ಪಂಜುಗೆ ಕಂಜಿ ಗುರು ಹೋದವನು ಇನ್ನೂ ಬರಲಿಲ್ಲ, ಏನಾಯ್ತು ಹೋಗಿ ನೋಡು. ಹೇಳ್ದ ಕೇಳಿದ್ರೆ ನಿನಗೂ ಸುಖ ನನಗೂ ಸುಖ.
ಪಂಜು ಬೇಡಪ್ಪ ಬೇಡ, ನಡೆದದ್ದನ್ನೆಲ್ಲ ನಾನು ನೋಡಿದೆ, ಈತನ ಪೊಗರಿಲಿಲ್ಲ ಅಂತಾನೆ ನಾನು ಸುಮ್ಮನಿದ್ದೆ. ನೋಡಪ್ಪ, ನಾನು ನೀನು ಎಲ್ಲ ಮಹಾಸ್ವಾಮಿಯವರು ಉಪ್ಪು ತಿಂದವರು, ಅವರ ಗಮನಕ್ಕೆ ತರದೆ ಯಾವುದಕ್ಕೂ ದುಡುಕಬಾರ್ದಪ್ಪ. ಅವರು ಬರಲಿ, ನ್ಯಾಯ ಕೇಳೋಣ. ನೋಡು, ಅಲ್ಲಿವರೆಗೂ ಸ್ವಲ್ಪ ಸಾವಧಾನವಾಗಿರಪ್ಪ. ಹೌದಪ್ಪ ಪಂಜು, ಹೋಗಪ್ಪ. ಮೊದಲು ಆ ಹೆಣ್ಣು ಮಗಳ ಅಂತ್ಯಕ್ರಿಯೆಗೆ ಏರ್ಪಾಡು ಮಾಡೋಗಪ್ಪ. ಬಂದೂಕ ಹಿಡಿಯೋದಕ್ಕಿಂತ ಹೋಗಿ ಬಳೆ ತಟ್ಕೊಂಡು ರಾಗಿ ಎಬ್ಬಿಸಿ. ನಿಮ್ಮಂಥ ಸೇನಾಪತಿಗಳು, ಇಷ್ಟು ದಿನ ಸಿಪಾಯಿಗಳು ಇದ್ದೀರಿ, ಅಷ್ಟಾಲ ಒಬ್ಬ ಹಳ್ಳಿ ಹೊಮ್ಮನ ಹಿಡಿಯೋಕ್ಕಾಗ್ಲಿಲ್ಲ. ನಾನ್ ಹೆಣ್ಣು, ನಾನು ಅವನ ಹಿಡಿತೀನಿ. ನೀವೆಲ್ಲ ನನ್ನ ಹಿಂದೆ ಬನ್ನಿ, ಹೋಗಿ ಎಲ್ಲ ಸಿದ್ಧ ಮಾಡಿ. ಯೂಸ್ಲೆಸ್ ಫೆಲೋಸ್. ಹೆದರುಕೊಂಡು ತಲೆ ಮರೆಸ್ಕೊಂಡಿದ್ದಾರೆ. ಹೇಳಿ ಏನಂದೆ ರಾಜಕುಮಾರಿ, ನಮ್ಮನ್ನು ಹೇಳಿಗಳು ಅಂದ್ಯಾ? ಹೇಳಿ, ನಿಮ್ಮ ಅಣ್ಣ ತಾನ ಅರಮನೆಯಲ್ಲಿ ಇದ್ಕೊಂಡು ಒಂದು ಹೆಣ್ಣಿನ ಜೊತೆನಲ್ಲಿ ಸೈನ್ಯ ಕಳಿಸಿದ್ದಾನೆ, ಒಂದು ಹೆಣ್ಣಿನ ಜೊತೆನಲ್ಲಿ. ಅವನೇನು ಕಳಿಸಲಿಲ್ಲ, ನಾನೇ ಬಂದೆ. ನೀನೇ ಬಂದ್ಯಾ? ನೋಡ್ಕೊಂಡು ಹೋಗೋದಕ್ಕೆ ಬಂದ್ಯಾ? ಸಂತೋಷ. ಬಂಕಾಪುರದ ಮೇಲೆ ನಿನಗೆ ಇಷ್ಟೊಂದು ವಿಶ್ವಾಸ ಇದೆಯಲ್ಲ, ಬಹಳ ಬಹಳ ಸಂತೋಷ. ವಿಶ್ವಾಸಕ್ಕೆಲ್ಲ ಬಂದಿದ್ದು ನಿನ್ನ ಎಳ್ಕೊಂಡು ಹೋಗೋಕೆ. ಓಹೋ, ಹೂವಿರೋ ಜಾಗಕ್ಕೆ ದುಂಬಿ ಹಾರ ಬರಬೇಕು. ಆದ್ರೆ ದುಂಬಿ ಇರೋ ಜಾಗಕ್ಕೆ ಹೂವೆ ಬಂದಿದೆ ಅಂದ್ರೆ ಇದೊಂಥರ ಅದೃಷ್ಟ ತಾನೆ. ನಿನ್ನೇನ್ ಮಾಡ್ತೀನಿ ನೋಡು. ನೋಡ್ತಾ ಇದ್ದೀನಿ, ಹಿಂದಿನಿಂದಾನು ನೋಡ್ತಾನೇ ಇದ್ದೀನಿ. ಸುಮ್ಮನೆ ಬಾಯಾತಕ್ಕೆ ನೋಯ್ಕೋತಾ ಇದ್ದೀಯ ರಾಜಕುಮಾರಿ, ಅದೇನ್ ಮಾಡ್ಬೇಕು ಅಂತ ಇದೆಯೋ ಮಾಡ್ಬಿಡು. ಏನ್ ನೋಡ್ತಾ ಇದ್ದೀರಿ? ಹಿಡೀರಿ. ಯು ಯು ಇಡಿಯಟ್, ಅವನು ಹಿಡೀರಿ ಅಂತ ಹೇಳಿದ್ನು, ಹೊಡೀರಿ ಅಂತ ಹೇಳಿದ್ನು. ನೋಡಿ ಅವನು ಎಲ್ಲಿದ್ದಾನೆ, ಕರ್ಕೊಂಡು ಬನ್ನಿ ಹೋಗಿ. Thank you.
ಕರ್ಕೊ ಬಂದೆ. ನೀ ಯಾವ ಉದ್ದೇಶದಿಂದ ನಮ್ಮ ಹಳ್ಳಿಗೆ ಬಂದಿದ್ದೆ? ಕೊಲ್ಲೋಕೋಸ್ಕರ. ನಾನು ಅದಕ್ಕೋಸ್ಕರನೇ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು, ಕೊಲ್ಲೋದಕ್ಕೋಸ್ಕರ. ಅಂದ್ರೆ ನಿನ್ನನ್ನಲ್ಲ, ನಿನ್ನ ಅಹಂಕಾರನ. ಏನಂದೆ? ನನ್ನ ಅಹಂಕಾರ ಅಂತೀಯ? ಗುಲಾಮ, ಮೈ ಬಗ್ಗಿಸಿ ತಲೆ ತಗ್ಗಿಸಿ ದುಡಿಯೋಕೆ ಅಂತಾನೆ ಜನ್ಮ ಎತ್ತಿರೋ ನಿನಗೆ ಸೊಕ್ಕು ಅಹಂಕಾರ ಇರ್ಬೇಕಾದ್ರೆ ನಿನ್ನಂತ ನೂರ್ ನಾಯಿಗಳ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ಅಂತಾನೆ ಹುಟ್ಟಿರೋ ನನಗಿನ್ನ ಸಹಕಾರ ಇರ್ಬೇಕು. ಇರ್ಬೇಕು ರಾಜಕುಮಾರಿ, ಧಾರಾಳವಾಗಿ ಆ ಅಹಂಕಾರ ನಿನ್ನಂಥವ್ರಿಗಿದ್ರೆ ತಾನೆ ನನ್ನಂಥವ್ರಿಗೆ ಅದನ್ನ ಅಡಗಿಸ ಅವಕಾಶ ಸಿಗುತ್ತೆ. ನಿಜ, ನೀನ್ ಹೇಳದ ಹಾಗೆ ನಾವು ದುಡಿಯೋದಕ್ಕೋಸ್ಕರನೇ ಹುಟ್ಟಿರೋ ಜನ, ನಮಗೆ ಸೇವೆ ಮಾಡೋದಕ್ಕೂ ಗೊತ್ತು, ನಿನ್ನಂಥ ಅಹಂಕಾರದ ನಾಯಿಗಳಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೂ ಗೊತ್ತು. ಹೆಣ್ಣು ನಿನಗೆ ಇಷ್ಟು ಕೋಪ ಇರಬೇಕಾದ್ರೆ ಇನ್ನು ಗಂಡು ನನಗೆಷ್ಟು ಕೋಪ ಇರಬೇಕು? ಏನ್ ದುರ್ಗುಟ್ಕೊಂಡು ಮುಖ ನೋಡ್ತಾ ಇದ್ದೀಯ? ಗಂಭೀರವಾಗಿ ಬಿದ್ದುಕೋ, ಮಿಕ್ಕದ ವಿಷಯ ಬೆಳಿಗ್ಗೆ ಮಾತಾಡೋಣ. ಕೈಲಾಗ್ದೊಂದು ಮೈ ಪರಚ್ಕೊಂಡು ಧ್ವನಿಯೆಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಗರಿತವರಿಲ್ಲ. ನೆನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ನೆನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ಎಂದು ಹಾಳಾಗಬಲ್ಲವನೇ ಅರಸಾಗುವ ಒಳ್ಳೆ ಅರಸಾಗುವ. ಹೇ ಮುತ್ತಿನಂಥ ಮಾತಂದ ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕೊಣೆಯಬೇಕು. ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದಾಗಿ,
ತಿಳಿಯಲೇಬೇಕು ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಏನ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರೂ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರೂ ಇನ್ನು ನೀನು ಯಾವ ಲೆಕ್ಕ ಹೇಳು ಸುಕುಮಾರಿಯೇ ಅಯ್ಯೋ ಹೆಮ್ಮಾರಿಯೇ ಹೇ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕೊನೆಯಬೇಕು ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ ಹಸಿವು ನಿದ್ದೆ ಕೋಪ ತಾಪ ನಿನಗೋಗಿದೆ ನಿನ್ನಂತೆ ರೋಷಾವೇಷ ನಮಗೋಗಿದೆ ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಂತಿನ್ನುವೆ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕೊನೆಯಬೇಕು ರಾಜಕುಮಾರಿ ಸುಮ್ಮನಾಗ್ಬಿಟ್ಟೆ ಕೊಲ್ಲೋದಕ್ಕೆ ಮನಸ್ಸು ಬರಲಿಲ್ಲ ಅಲ್ಲ ಮಡ್ಲಲ್ಲಿ ಕೆಂಡ ಕಟ್ಕೊಂಡು ಮೈ ಮರೆತು ನಿದ್ದೆ ಮಾಡೋ ಮಂಕ ಅಂತ ತಿಳ್ಕೊಂಡ್ಬಿಟ್ಟೆ ಅಷ್ಟು ಸುಲಭ ಕೊಂಡಾಕ್ಬಿಡ್ಬಹುದು ಅಂತ ತಿಳ್ಕೊಂಡ್ಬಿಟ್ಟಿಯ ರಾಜಕುಮಾರಿ ನನ್ನಿಂದ ಇನ್ನೂ ಕಲಿಬೇಕಾದ ಪಾಠ ಬೇಕಾದಷ್ಟಿದೆ ನಿನಗೆ ಅದು ಕಲ್ತು ಕೊಪ್ಪಿನ ಮಗನೇ ನೀವಿಷ್ಟು ಜನ ದಾಂಡಿಗರಿದ್ದು ಪಂಜು ತಪ್ಪಿಸ್ಕೊಂಡು ಹೋದ ಅಂತ ಹೇಳಕ್ಕೆ ನಾನು ಕೇಳಲ್ಲ ಅವನೊಬ್ಬನೇ ತಪ್ಪಿಸ್ಕೊಂಡು ಹೋಗ್ಲಿಲ್ಲ ಚಿಕ್ಕಪ್ರಭು ಜೊತೆಗೆ ರಾಜ್ಕುಮಾರ್ ಇನ್ನೂ ಹರಿಸ್ಕೊಂಡು ಹೋದ ರಾಜ್ಕುಮಾರಿನ ಹರಿಸ್ಕೊಂಡು ಹೋದೆ ಹೋಗಿ ರಾಜದ್ರೋಹಿ ಎಲ್ಲೇ ಇರಲಿ ಅವನ ತಲೆಯನ್ನು ಕತ್ತರಿಸಿ ತಂದು ನನಗೆ ಒಪ್ಪಿಸ್ಬೇಕು ಇಲ್ಲ ನಿಮ್ಮಗಳೆಲ್ಲರ ತಲೆ ಕತ್ತರಿಸಿ ಕೋಟೆ ಮಗನ ಕಟ್ಟಿಸ್ತೀನಿ ತಡಿ ತಲೆ ಹೋಗಿ ಇಲ್ಲಿಂದ ಏನಪ್ಪ ಇದು ರಾಜ್ಕುಮಾರ್ನ ಯಾಕೋ ಹೇಳ್ಕೊಂಡು ಬಂದೆ ನಾನು ಯಾಕಮ್ಮ ಹೇಳ್ಕೊಂಡು ಬರಲಿ ಅವಳನ್ನ ಈ ಹೆಣ್ಣು ಹುಲಿ ಇದೆಯಲ್ಲ ಇದು ತನ್ನ ಅಣ್ಣನ ಕೈನಲ್ಲಿ ಆಗದೆ ಇರೋ ಕೆಲಸನ ತಾನು ಮಾಡ್ತೀನಿ ಅಂತ ಹತ್ತಾರು ಇಲಿಗಳನ್ನ ಕಟ್ಕೊಂಡು ನನ್ನನ್ನು ಸೆರೆ ಹಿಡಿಯೋದಕ್ಕೆ ಬಂತು ಕಡೆಗೆ ನಾನೊಂದು ಬಲೆ ಬೀಸ್ತೆ ಗಬಕ್ಕಂತ ಬಿತ್ತು ಲಬಕ್ಕಂತ ಲಪಟಾಯಿಸ್ಕೊಂಡು ಬಂದುಬಿಟ್ಟೆ ಸುಮ್ಮನೆ ಪಂಜು ನೀನ್ ಮಾಡ್ತಾ ಇರೋದು ತುಂಬಾ ಅನ್ಯಾಯ ಅರಮನೆಯಲ್ಲಿ ಸುಖವಾಗಿ ಬೆಳೆದ ಹುಡುಗಿನ ಹೀಗೆ ಹೇಳ್ಕೊಂಡು ಬಂದೆಲ್ಲ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ನಿನ್ಗೆ ಗೊತ್ತಿದೆಯಾ
ಆ ಧೈರ್ಯ ಇಲ್ಲದ ನಾನು ಯಾಕಮ್ಮ ಹೇಳ್ಕೊಂಡು ಬರ್ತಾ ಇದ್ದೆ ಅವಳನ್ನ? ಈ ಕೊಬ್ಬದ ಹುಲಿ ನಮ್ಮಗಳ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ನಮ್ಮ ರಾಧಾನ್ ಕೊನ್ನಲ್ಲ ಇವರಣ್ಣ, ಆ ದೊಡ್ಡ ಗಂಡಸು. ನಿಜವಾಗ್ಲೂ ಅವನ ಧೈರ್ಯ ಇದ್ರೆ, ಅವನ ಗಂಡಸಿ ಆಗಿದ್ರೆ ತನ್ನ ಪ್ರೀತಿ ತಂಗಿನ ಬಿಡಿಸ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ಲಿ. ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮನ್ನೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ. ಇಲ್ಲಿರೋರು ಯಾರು ಕಿಂಚಿತ್ ಇವಳ ಬಗ್ಗೆ ಕರುಣೆ ತೋರಿಸಬೇಕಾಗಿಲ್ಲ. ನಿಮ್ ಇಷ್ಟ ಬಂದಷ್ಟು ಕಷ್ಟ ಅನ್ಕೊಡ್ಬಹುದು ಇವಳಿಗೆ. ಪಂಜು ಪಂಜು, ಯಾಕ ದುಡುಗಿ ಇಷ್ಟು ಮೂರ್ಖನಾಗ್ತಾ ಇದೀಯಾ? ಕಲ್ಯಾಣವ, ನಿನ್ನ ಮಗನ ಮೂರ್ಖತನದಲ್ಲೂ ಜಾಣತನ ಇರುತ್ತವ. ತುಪ್ಪ ಅನ್ನ ತಿಂದು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಜನ ಇವರು. ಈ ವಾತಾವರಣದ ಅನುಭವ ಸ್ವಲ್ಪ ಆಗಬೇಕು ಇವರಿಗೆ. ನಮ್ ಪಂಜು ಮಾಡಿರೋ ಕೆಲಸ ಬಹಳ ಸರಿಯಾಗಿದೆ. ಪಂಜು, ನಾವ್ ಆದಷ್ಟು ಬೇಗ ಈ ನದಿ ದಾಟಿ ಆ ಕಡೆ ಹೊರಟೋಗ್ಬೇಕು. ಯಾಕಂದ್ರೆ ಸೈನಿಕರು ಇಲ್ಲಿಗೆ ಯಾವಾಗ ಬಂದ್ಬಿಡ್ತಾರೋ ಏನೋ. ಬರ್ಲಿ ಬಿಡಜ್ಜ, ನಾವೇನ್ ಮೂಲಂಗಿ ತಿಂತಾ ಇರಲ್ಲ. ಹೆಣ್ಣನ್ನ ಮುಂದೆ ಬಿಟ್ಟು ಹಿಂದೆ ಹೊತ್ಕೊಳಕ್ಕೆ ನಾವೇನ್ ಇವ್ರ ಅಣ್ಣನ. ಇದೇನು ಗೊತ್ತಾ, ಸಿಡಿ ಮದ್ದು ನೆಲಕ್ಕೆ ಹಾಕಿದ್ರೆ ಧಮ. ನೋಡಿದ್ರ ಹಾಗೆ ನಮ್ ಕೈ ಚಳಕ ಸಿಪಾಯಿಗಳೆಲ್ಲ ಹರ 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 ಹರ. ಅವಳು ಹೇಳು ಹರ 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 ಹರ. ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂಥ ಜನಪ ಅವರು. ಹೌದಲ್ವಾ, ನಡಿ ಹೋಗೋಣ. ನಡೀರಿ, ಮಚ್ಚು ಕೊಡ್ಲಿ ತಗೊಂಡು ಬಿದ್ರ ಮೇಳೆ ಕಡೀರಿ. ನಡೀರಿ ನಡೀರಿ.
ರಾಜಕುಮಾರಿ, ತಿನ್ನೋದು ಯಾವುದು ಆಟ ಆಡೋದು ಯಾವುದು ಅಂತ ಗೊತ್ತಾಗ್ಲಿಲ್ವೇ ನಿನ್ನ ಸಣ್ಣ ಬುದ್ಧಿಗೆ? ಇದು ನಿನ್ನ ಚೆಂಡು ಅಂತ ತಿಳ್ಕೊಂಡೆ ಹೊಡೆಯೋದಕ್ಕೆ? ಪಾಪ ನಿನಗೆ ಹೇಗೆ ಗೊತ್ತಾಗಬೇಕು? ತಿನ್ನೋ ಪದಾರ್ಥನ ಒಡೆದು ಒದ್ದು ಅಭ್ಯಾಸ ನೋಡಿ ನಿನಗೆ. ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಆಟ ಆಡಿಸೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ. ಇಲ್ಲಿ ಬಾರಮ್ಮ. ಇಲ್ಲಿ ತಗೋದನ್ನ ಹೊಳೆಗೆ ಹೋಗಿ ನೀರು ಹೊತ್ಕೊಂಡ್ ಬರಬೇಕು. ತಗೊಂಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಮಡಕೆ ಹೊಡೆದಾಕ್ಬಿಟ್ಟಿ ಆಮೇಲೆ. ನೋಡ್ದೇನೆ ರಾಜ್ಕುಮಾರಿನ, ನಮ್ ಪಂಜು ನೋಡಿದ್ರು ಸಾಕು ಹಲ್ಕಿ ಹಾವಿಂತರ ಆಗ್ಬಿಡ್ತಾಳೆ. ಹೇ ನೀನು ಇದೀಯ, ನನ್ ನೋಡಿದ್ರೆ ಭಯ ಇಲ್ಲ ಭೀತಿ ಇಲ್ಲ. ನಿಜ, ನನಗೂ ಹಾಗೆ ಇರ್ಬೇಕು ಅನ್ಸುತ್ತೆ. ಹೇಗಿರ್ಬೇಕು ಅನ್ಸುತ್ತೆ? ನೀನು ಪಂಜು ಅಂತ ಗಂಡಸೆ ಆಗಿದ್ದಿದ್ರೆ. ನನ್ನ ಗಂಡಸ್ತನದ ಮೇಲೆ ನಿಂಗ್ ಶಂಕೆನಾ? ಏ ಗೊತ್ತಿದೆ ಹೋಗು ಮುದೇವಿ, ನೀನೊಬ್ಬ ಗಂಡ ಶಂಡ. ಅಯ್ಯೋ ಅಯ್ಯೋ ಬದುಕಿರಬಾರ್ದು, ನಾನೇನು ಬದುಕಿರಬಾರ್ದು. ನೀನ್ ಹೀಗೆ ಅಂತ ಇರು, ಒಂದಲ್ಲ ಒಂದು ದಿವಸ ನಾನೆಂತ ಗಂಡ್ಸು ಅಂತ ತೋರಿಸೆ ತೋರಿಸ್ತೀನಿ. ತೋರಿಸ್ತೀಯ ತೋರಿಸ್ತೀಯ, ಒಲೆ ಮುಂದೇನೋ ಇಲ್ಲ ಎಲೆ ಮುಂದೇನೋ ಯಾವ್ದಾದ್ರೂ ಅಂದ್ರ ಮುಂದೆ ತೋರಿಸೆ ತೋರಿಸ್ತೀನಿ. ನನಗ್ ಗೊತ್ತು, ಒಂದ್ ಕೊಪ್ಪದ ಮೀನು ಈ ಮಾರ್ಗವಾಗಿ ಬರುತ್ತೆ ಅಂತ, ಅದಕ್ಕೆ ಗಾಳ ಹಾಕೊಂಡು ಕಾಯ್ಕೊಂಡಿದ್ದೀನಿ. ರಾಜಕುಮಾರಿ ರಾಜಕುಮಾರಿ, ನೀನು ಹುಲಿ ಬಾಯಿನಿಂದ ತಪ್ಪಿಸ್ಕೋಬಹುದು, ಈ ಪಂಜು ಕೈನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಾಯಿ ಅಮ್ಮ. ಸಿದ್ದಪ್ಪಾಜಿ. ಓ ಸಿದ್ದಪ್ಪಾಜಿ, ಇಲ್ಲಿ ಬನ್ನಿ. ಇಲ್ಲಿ ಏನಪ್ಪ ಅದು? ಜಾಸ್ತಿ ಆದವಳು ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡಕ್ ಬಂದವಳು, ಮಡಿಕೆನ ಒಡೆದು ಹಾಕಿ ಕದ್ದು ಓಡೋಕ್ ಪ್ರಯತ್ನ ಪಟ್ರೆ ಅವಳು ಏನ್ ಶಿಕ್ಷೆ ಕೊಡಬೇಕು? ಅದು ಇದು ಏನಮ್ಮ ಶಿಕ್ಷೆ ಕೊಡ್ಬೇಕು? ಇವ್ನು ಹೇಳೋದು ಆಸೆನೆ, ಆದ್ರೆ ಅದಕ್ಕೆ ಯಾವ ಶಿಕ್ಷೆನೂ ಇಲ್ಲ. ಇದೆಲ್ಲ ನಾನು ಒಪ್ಪೋದಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ಯಾವ ನ್ಯಾಯ? ಇದ್ರೆ ಎಲ್ಲದಕ್ಕೂ ಬೆಣ್ಣೆ ಇರಬೇಕು, ಇಲ್ಲ ಸುಣ್ಣ ಇರಬೇಕು. ದಣಿ, ನೀವ್ ಹೇಳೋ ದಾಸಿಗೆ ಒಂದು ದಿವಸ ಉಪವಾಸ ಹಾಕ್ಬೇಕು, ಅದೇ ಸರಿಯಾದ ಶಿಕ್ಷೆ. ಹೌದು ಹೌದು. ಸಾಕು ನಡಿಯೋ, ಸುಮ್ಮನಿರೋರ್ನ ಕಂಡ್ರೆ ನೀನು ಹಾಗೆ. ಅದಕ್ಕೆ ಗೌರಿ ನಿಂಗೆ ಅಮ್ಮ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಬಾಬಾ, ಒದ್ದೆ ಬಟ್ಟೆಲ್ಲಿದ್ರೆ ಜ್ವರ ಬರುತ್ತೆ, ಸೀರೆ ಕೊಡ್ತೀನಿ ಬಾ, ನಂಗೆ ಬೇಕಾಗಿಲ್ಲ. ಒಳ್ಳೆ ಮಾತ್ನಲ್ಲಿ ಉಟ್ಕೋತೀಯಲ್ಲ, ನಾನು ಬಂದು ಉಡಿಸಲ. ಸಾಕು ನಡಿಯೋ, ಹಾಗೆ ಬೆದರಿಸ್ತೀನಿ ಅವಳು ಜಗ್ಗೋದು, ಇಲ್ಲಾಂದ್ರೆ ಬಗ್ಗೋದಿಲ್ಲ. ಹೌದು ಹೌದು ಅಲ್ವೇ? ರೊಟ್ಟಿ ತಿನ್ನಮ್ಮ. ಈ ಹಂಗಿನ ರೊಟ್ಟಿ ನಂಗೇನು ಬೇಡ. ಹಾಗನ್ ಬೇಡಮ್ಮ, ಸ್ವಲ್ಪ ತಿನ್ನು. ಬೇಡ ಅಮ್ಮ, ಒಂದ್ ದಿವಸ ಉಪವಾಸ ಇರ್ಬೇಕು ಅಂತ ಹೇಳಿದ್ವಲ್ಲ, ಆ ಮಾತಿನ ಮೇಲೆ ಅಷ್ಟು ಗೌರವ ಅವಳಿಗೆ. ಉಪವಾಸ ಇದ್ರೆ ಕೆಟ್ಟದ್ದೇನಲ್ಲಮ್ಮ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇರ್ಲಿ ಬಿಡು, ರಾಜ್ಕುಮಾರಿ ನೀನಿರು. Thank you.
ನೀನು ಈ ಕಡೆ ಬಾಮ್ಮ, ನಾನು ಒಪ್ಪಿಸ್ತೇನೆ. ಪಾಪ ನಿನ್ನೆಯಿಂದ ಊಟವಿಲ್ಲದೆ ಸೊರಗೋಗಿದ್ದೀಯ. ತಗೋ ಈ ರೊಟ್ಟಿ ತಿನ್ನು. ತಗೋಮ್ಮ. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ. ಹೇಳು ನೀ ಹೇಳು, ಹೇಳು ನೀ ಹೇಳು. ಎಲ್ಲ ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿದೆ. ಎಲ್ಲ ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿದೆ. ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿದೆ. ರೋಷವ ಬಿಡುವೆಯ ದ್ವೇಷವ ಮರವೆಯ, ರೋಷವ ಬಿಡುವೆಯ ದ್ವೇಷವ ಮರವೆಯ. ರಕ್ಕಸನ ವಿಷಗಾಳಿಯ ನೀಂದದೆ ಬದುಕಿ ಎಲ್ಲರ ಉಣಿಸುವೆಯ, ಬದುಕಿ ಎಲ್ಲರ ಉಣಿಸುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ನಿನ್ನಭಿಮಾನವ ಕೆಣಕುವುದಿಲ್ಲ ಪ್ರೇಮದ ಸಂತೋಷ. ಅಂದದ ತುಟಿಯಲಿ ಹೊಸಿನಗೆ ತೇಲಲಿ, ಅಂದದ ತುಟಿಯಲಿ ಹೊಸಿನಗೆ ತೇಲಲಿ. ಅಕ್ಕರೆ ನುಡಿಯ ಸಕ್ಕರೆ ರುಚಿಯ ನೀಡಿ ಎಲ್ಲರ ಗೆಲ್ಲುವೆಯ, ನೀನು ಎಲ್ಲರ ಗೆಲ್ಲುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ರಾಜಕುಮಾರಿ ಹೇಳ್ತಾ ಇದ್ದೀಯ ನೀನು? ನಿನ್ನ ಕಣ್ಣಲ್ಲಿ ನೀರು. ನಾನಂದ್ಕೊಂಡಿದ್ದೆ ಹೃದಯ ಇರೋವರಿಗೆ, ಮನುಷ್ಯತ್ವ ಇರೋವರಿಗೇನೆ ಕಣ್ಣಲ್ಲಿ ನೀರು ಬರೋದು ಅಂತ. ನಿನಗೆ ಹೇಗೆ ಬಂತು? ಓಹೋ, ಈಗ ನಿನಗೆ ಗೊತ್ತಾಗಿದೆ ನೀನು ಒಂದು ಮನುಷ್ಯ ಪ್ರಾಣಿ ಅಂತ. ರಾಜಕುಮಾರಿ,
ನಿನ್ನ ಅಹಂಕಾರ ಮುರಿಬೇಕು. ನಿನ್ನ ಹೃದಯ ಕರಗಿ ಕಣ್ಣೀರು ಬರಬೇಕು. ನಾನು ಅದನ್ನ ನೋಡಬೇಕು ಅನ್ನೋದು ಒಂದೇ ಒಂದು ಆಸೆ ಇದೆ. ಇನ್ನು ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಡಬೇಕಾಗಿಲ್ಲ. ನಾಳೆ ಬೆಳಗಾಗುತ್ತಲು ನಿಮ್ಮ ಅರಮನೆಗೆ ನೀನು ಹೋಗಬಹುದು. ನಿಮ್ಮಂತಹ ಕಟಕರು ನಾವಲ್ಲ. ನೀನು ಪ್ರಯಾಣ ಹೊರಡೋದಕ್ಕೆ ಬೇಕಾದ ಏರ್ಪಾಡನ್ನು ನಾವು ಮಾಡ್ತೀವಿ. ಕಣ್ಣೀರು ಒರೆಸ್ಕೋ. ಯುವರಾಜರೇ, ಯುವರಾಜರೇ, ಸ್ವಾಮಿ ಯುವರಾಜರೇ. ಯಾವನು? ಹೈವಾನ್ರು. ಕ್ಷಮಿಸಿ, ಅವರ ತಾತ ದಿವಾನ. ಏ, ಯಾವನೋ ಅವಾನ? ಏನ್ ವಿಷಯ? ಮುಖ್ಯವಾದ ವಿಷಯ. ಮಹಾಪ್ರಭುಗಳು ತೀರ್ಥಯಾತ್ರೆ ಮುಗಿಸ್ಕೊಂಡು ನಾಳೆ ದಯಮಾಡಿಸ್ತಾ ಇದ್ದಾರೆ. ಮಹಾಪ್ರಭುಗಳು ನಾಳೆ ದಯಮಾಡಿಸ್ತಾ ಇದ್ದಾರೆ ಎಂದೆ. ಮಹಾಪ್ರಭುಗಳು ಬರ್ತಾ ಇದ್ದಾರ? ಏನಿನ್ನು ನಿಂತಿದ್ದೀರಿ? ಮೊದಲು ಅಣ್ಣನವರ ಸ್ವಾಗತಕ್ಕೆ ಬೇಕಾದ ಸಿದ್ಧತೆ ಮಾಡು, ಹೋಗಿ. ಅದೇ ಇವರಾದ್ರೆ, ಆ ಸ್ವಾಗತ ಸಮಾರಂಭಕ್ಕೆ ತಮ್ಮ ಅಭಿಪ್ರಾಯ ಕೇಳೋಕೆ ಬಂದಿದ್ದೀನಿ. ಅದನ್ನು ನಾನು ಹೇಳ್ಬೇಕಾ? ಇಷ್ಟು ವಯಸ್ಸಾಯ್ತು ನಿಮ್ಗೆ? ವಯಸ್ಸು ನಮ್ದು, ಅಧಿಕಾರ ನಿಮ್ಮದು. ಸಾಕು ನಿಮ್ ತರ ಹೇಳಿ. ಸಂಪ್ರದಾಯವಾಗ ಅದೇನೇನು ಮಾಡ್ಲಕ್ಕ ಮಾಡಿ, ಹೋಗ್ರಿ. ಸ್ವಾಮಿ ಹಯಗ್ರೀವ. ಇಷ್ಟೇ ಅಲ್ಲ, ಕೆಲಸ ಮುಗಿಸ್ಕೊಂಡು ಸಾಕ್ಷಿ ಸಮೇತವಾಗಿ ಬಂದ್ರೆ ಇದಕ್ಕೆ ಹತ್ತರಷ್ಟು, ನೂರಷ್ಟು ಕೊಡ್ತೀನಿ. ಸಿಂಹಾಸನಕ್ಕೂ ಮಧ್ಯೆ ಇದ್ದ ಆತಂಕ ನಿರ್ನಾಮ ಆಗೋಯ್ತು. ತಾವು ಈ ಬಡವನ್ನು ಮರಿಬಾರ್ದು. ಎಲ್ಲಾದರೂ ಉಂಟಾ? ನಿನ್ನನ್ನು ಮರೆಯಕ್ಕಾಗತ್ತೆಯೇ? ನಾಳೆ ಇಷ್ಟೊತ್ತಿಗೆ ಇಲ್ಲಿಗೆ ಬಾ. ಪಂಜು ತುಂಬಿ ಪ್ರವಾಹವನ್ನು ನದಿಗೆ ಸೇತುವೆ ಕಟ್ಟಿಸಿ ತನ್ನ ಊರಿನ ಜನರನ್ನು ದಾಟಿಸಿ ದಿಬ್ಬದ ಕಾಡಿಗೆ ಕರೆದುಕೊಂಡು ಹೊರಟದ. ಜಾಗವನ್ನು ಹಿಂಬಾಲಿಸಲಿಲ್ಲ. ಹಿಂಬಾಲಿಸ್ಕೊಂಡೇ ಹೋದ್ವಿ. ಆದ್ರೆ ಪಂಜು ಸೇತುವೆ ಕರೆದು ಬಿಟ್ಟ, ನಮ್ಮ ಮರನ ನೀರನ್ನು ಕೊಚ್ಚಿಕೊಂಡು ಹೊರಟದ. ಸೇತುವೆಯನ್ನ ಕಡ್ದು ಹಾಕದ್ನ? ಹಾಗು ಸೈನ್ಯ ಸಿದ್ಧ ಮಾಡು, ನಾನೇ ಬರ್ತೀನಿ. Thank you.
मनुष्य कुद्रे मेल बंद कुद्रे आगे दर मेल कटिबिटूक कड़े दर बंद हनुमान बंद यको बंदी यार नहीं निन्ने केळ्ता इरोदु यार नीनु एल्लिंद बंदे एनय्य मूगन नीनु माताडक बरल्ल इदेनु स्वामी ई वेष इदु महास्वामी और तीर्थयात्रे होगिद्रल्ल वापस बंद्र ऊर्नल्लि नडेद अनाहुतवेल्ल अवरिगे गोत्तायितु ताने इदेनु स्वामी नानु मातार्ताने इद्दीनि तावु मौनवागि निंतिद्दीरल्ल एनंद्रु नम्मन्नेल्ल केळिद्रु ताने केळिद्रप्प केळिद्रु तीर्थयात्रेयिंद बंद महाप्रभु ನಿಮಗೆಲ್ಲ ತೀರ್ಥ ಪ್ರಸಾದ ಕೊಟ್ಟು ಕರ್ಕುಂಬರೆ ಕೇಳಿ ನನ್ನ ಕಳಿಸಿದಾರಪ್ಪ ನನ್ನ ಕಳಿಸಿದಾರೆ ಬನ್ರಪ್ಪ ಬನ್ನಿ ತೀರ್ಥಯಾತ್ರೆ ಮಹಾಪ್ರಸಾದನ ತಗೊಳ್ರಪ್ಪ ತಗೊಳ್ಳಿ ತಗೊಳ್ಳಿ ಯಾರು ಸ್ವಾಮಿ ಈ ಅನ್ಯಾಯ ಮಾಡಿದ್ದು ಯಾರು ಈ ನನ್ನ ದೇವರನ್ನ ಕೊಂದಿದ್ದು ಯಾರಿದಾರಪ್ಪ ಅಂತ ಅನ್ಯಾಯಕಾರರು ಕಟುಕರು ಕೊಲಪಾತಕರು ಯುವರಾಜರನ್ನ ಬಿಟ್ಟು ಅಪ್ಪ ಅರಮನೆಯಲ್ಲಿ ಬಾಯಿ ಬಿಟ್ಟು ಅಳೋಕು ಧೈರ್ಯವಿಲ್ದೇನಿ ನಿಮ್ಮಗಳನ್ನೆಲ್ಲ ಎಷ್ಟೊತ್ತಿ ಕಣ್ಣಾರ ಕಾಣ್ತೀನೋ ಎಷ್ಟೊತ್ತಿಗೆ ವಿಷಯ ತಿಳಿಸ್ತೀನೋ ಅಂತ ಒಂದೇ ಮುಸುರಿಗೆ ಓಡೋಡಿ ಬಂದಪ್ಪ ಓಡೋಡಿ ಬಂದೆ ಆಯ್ತ್ರಪ್ಪ ಆಯ್ತು ಇವತ್ತಿಗೆ ರಾಜ್ಯದ ಕತೆ ಮುಗಿಯಿತು ದೇವರಲ್ಲದ ದೇಗುಲವಾಯ್ತಪ್ಪ ನೋಡಿದ್ರ ಕೇಳಿದ್ರ ರಾಜಕುಮಾರಿ ಕಮಲಾದೇವಿಯವರೇ ನಮ್ಮ ದೇಶ ಸುಭಿಕ್ಷವಾಗಿರಬೇಕು ನಮ್ಮ ಜನ ತಿಳುವಳಿಕೆಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ನಿಮ್ಮಣ್ಣನ್ನು ವಿದೇಶ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೆ ಪ್ರಭುಗಳಿಗೆ ಅಂತ ಗುರು ಕಾಣಿಕೆ ಕೊಟ್ಟುಬಿಟ್ಟ ನಿಮ್ಮಣ್ಣ ಪ್ರಭುಗಳು ವಾತ್ಸಲ್ಯದಿಂದ ಸಾಕಿದ್ದು ಅವರ ತಮ್ಮನಲ್ಲ ಅವರ ಶತ್ರುನ ಅವರ ಮೃತ್ಯುನ ದಿವಾನ್ರೇ ದಿವಾನ್ರೇ ಆವತ್ತು ನೀವು ನನ್ನ ಕೈ ತಡೆದೆ ಹೋಗಿದ್ರೆ ಇವತ್ತು ಪ್ರಭುಗಳು ನಮ್ಮ ಕೈ ಬಿಟ್ಟು ಹೋಗ್ತಾ ಇರಲಿಲ್ಲ ಹೀಗೆ ನಾವು ದಿಕ್ಕಿಲ್ಲದ ಪ್ರದೇಶಗಳ ಹಾಗೆ ಕಾಡು ಮೇಡು ಅಲಿಬೇಕಾದ ಪ್ರಸಂಗ ಬರ್ತಾ ಇರಲಿಲ್ಲ ಸ್ನೇಹಿತರೆ ಬಂಧುಗಳೇ ಇದು ಪ್ರಭುಗಳ ಸಾವಲ್ಲ ಸತ್ಯದ ಸಾವು ನ್ಯಾಯದ ಸಾವು ಧರ್ಮದ ಸಾವು ನಮ್ಮೆಲ್ಲರ ಸಾವು ಹೇಳಿ ನೀವೆಲ್ಲ ಪ್ರಭುಗಳ ಆತ್ಮಶಾಂತಿಗೋಸ್ಕರ ನೀವೆಲ್ಲ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ ಯಾವ ತಲೆ ರಾಜ್ಯದಾಹದಿಂದ ಪ್ರಭುಗಳ ತಲೆ ತೆಗೆಯೋದಕ್ಕೆ ಸಿದ್ಧವಾಯಿತು ಆ ತಲೆನ ಕತ್ತರಿಸಿ ಚೆಂಡಾಡೋದೇ ನಮ್ಮ ಗುರಿ ಹೌದು
Thank you.
ನಮ್ಮ ತಾತ ನಮ್ಮ ತಂದೆ ಎಲ್ಲರೂ ಹಿಂದಿನಿಂದಲೂ ಈ ಸಿಂಹಾಸನಕ್ಕೆ ಸೇವೆ ಸಲ್ಲಿಸುತ್ತಾ ಬದುಕಿದವರು. ನಾವು ಅಷ್ಟೇ. ನಮ್ಮ ನಮ್ಮ ಜನರ ಸೇವೆ ಸದಾಕಾಲವೂ ಈ ಸಿಂಹಾಸನಕ್ಕೆ ಮೀಸಲಾಗಿರುತ್ತೆ. ರಾಜ್ಯ ಬೇಡ, ಸಿಂಹಾಸನ ಬೇಡ, ಕಿರೀಟನೂ ಬೇಡ. ಮತ್ತೆ? ಐ ವಾಂಟ್ ಯು. ಗೊತ್ತಾಗ್ಲಿಲ್ಲ ನನಗೆ. ಐ ಲವ್ ಯು ಪಂಜು, ಐ ಲವ್ ಯು. ಗೊತ್ತಾಗ್ಲಿಲ್ಲ ನನಗೆ, ಅದೇನಂತ ಕನ್ನಡದಲ್ಲಿ ಹೇಳಿ. ಅಯ್ಯೋ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನ್ ನನಗೆ ಬೇಕು. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ರಾಜಕುಮಾರಿ? ಅಲ್ಲ ಕಮಲ. ಕಮಲ ಪಂಜು